ॐ योऽन्तःप्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत् बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनूमस्मरणाद्भवेत् तपोविद्या विरक्त्यादि सद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः वैशम्पायनरु जनमे ಮಹಾಭಾರತದ ಕಥೆಯನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಪಾಂಡವರ ಕಥೆ ಅದರಲ್ಲಿಯೂ ಕೂಡ ಪಾಂಡವರು ವನವಾಸದಲ್ಲಿದ್ದಾಗ ಏನು ಕಥೆ ನಡೀತಾ ಇದೆ ಅದನ್ನು ತಿಳಿಸ್ತಾ ಇದ್ದಾರೆ ಅದರೊಟ್ಟಿಗೆ ಈ ಕಡೆ ಕೌರವರ ಕಥೆ ಏನಾಯಿತು ಅದನ್ನು ಕೂಡ ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಈಗ ಪಾಂಡವರು ವನವಾಸಕ್ಕೆ ಹೋಗಿ ಹನ್ನೆರಡನೇ ವರ್ಷ ಕಳಿದು ಹದಿಮೂರನೇ ವರ್ಷಕ್ಕೆ ಇದೆ ಅಂತ ಹೇಳಿದರೆ ಹನ್ನೆರಡು ವರ್ಷ ಇನ್ನೇನು ಕಳೀತು ಹದಿಮೂರು ಬರಬೇಕು ಆ ಸಂದರ್ಭದಲ್ಲಿ ಕರ್ಣನ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ವೈಶಂಪಾಯನರು ಉಲ್ಲೇಖವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಇನ್ನೇನು ಅಜ್ಞಾತವಾಸ ಮುಗಿಬೇಕು ಯುದ್ಧ ಪ್ರಾರಂಭ ಆಗಬೇಕು ಇಂದ್ರ ತಾನು ಯೋಚನೆಯನ್ನು ಮಾಡಿದಂತೆ ಏನಂದರೆ ಈ ಅರ್ಜುನ ಏನಿದ್ದಾನೆ ಅರ್ಜುನ ಕರ್ಣನನ್ನು ಗೆಲ್ಲಬೇಕು ಅಂತ ಹೇಳಿದರೆ ಕರ್ಣನ ಹತ್ರ ವಿಶೇಷವಾದ ಎರಡು ವಸ್ತುಗಳಿದೆ ಒಂದೇನು ಹೇಳಿದರೆ ಹುಟ್ಟಿದಾಗಿನಿಂದಲೂ ಅವನ ಬಳಿ ಇರುವಂತಹ ಕವಚ ಅದು ಅಭೇದ್ಯವಾದದ್ದು ಯಾರಿಂದಲೂ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಹುಟ್ಟಿದಾಗಿನಿಂದಲೂ ಅವನು ಬಳಿ ಬಂದಂತಹ ಕುಂಡಲ ಕಿವಿಯ ಕುಂಡಲ ಇದೆರಡು ಇರುವವರೆಗೆ ಯಾಕಂದರೆ ಇದು ಅಮೃತ ಮಥನದಲ್ಲಿ ಅಮೃತ ದೊಟ್ಟಿಗೆ ಹೊತ್ತಿ ಬಂದದ್ದಂತೆ ಇವೆರಡು ಅದನ್ನು ಎಲ್ಲಿವರೆಗೆ ಕರ್ಣ ಧರಿಸಿರ್ತಾನೆ ಅಲ್ಲಿವರೆಗೆ ಅವನಿಗೆ ಯಾರು ಏನೂ ಮಾಡಲಿಕ್ಕಾಗೋಲ್ಲ ಸಾಯಿಸ್ಲಿಕ್ಕಾಗೋಲ್ಲ ಅವನನ್ನು ಅಭೇದ್ಯ ಅದಕ್ಕಾಗಿ ಇಂದ್ರ ಯೋಚನೆ ಮಾಡಿದ ಅದನ್ನು ಹೇಗಾದರೂ ನಾನು ಪಡಿಬೇಕು ಅಂತ ಹೇಳಿ ತಾನೊಂದು ಏನು ಹಾಕ್ತಾ ಇದ್ದಾನೆ ಇದು ಸೂರ್ಯನಿಗೆ ಗೊತ್ತಾಯಿತು ಕರ್ಣನ ತಂದೆಯಾದ ಸೂರ್ಯನಿಗೆ ಗೊತ್ತಾಯ್ತಂತೆ ಓ ಈ ರೀತಿ ಕರ್ಣನಿಂದ ಕ ಕವಚ ಕುಂಡಲಗಳನ್ನು ಪಡಿಲಿಕ್ಕೆ ನೋಡ್ತಾ ಇದ್ದಾನಂದ್ರ ಅಂತ ಅದಕ್ಕೋಸ್ಕರ ಒಂದು ದಿನ ಕರ್ಣ ಮಲಗಿದ್ದಾಗ ಅವನ ಕನಸಿನಲ್ಲಿ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಸೂರ್ಯ ಬಂದ ಸೂರ್ಯ ಬಂದು ತಾನೇ ಹೇಳ್ತಾನೆ ನೋಡು ಕರ್ಣ ಉಪಾಸ್ ಉಪಾಯಾಸ್ಯತಿ ಚಕ್ರಸ್ವಾಂ ಪಾಂಡವಾನಾಂ ಹಿತೇಪ್ಸೆಯ ಯಾವತ್ತೂ ನೀನು ನನ್ನ ಭಕ್ತನಾಗಿರುವಂಥವನು ಅದಕ್ಕಾಗಿ ನಿನಗೆ ಒಳ್ಳೆ ಮಾತನ್ನು ನಾನು ಹೇಳ್ತೇನೆ ನಿನ್ನ ಬಳಿ ಇಂದ್ರ ಸದ್ಯದಲ್ಲೇ ಬರಲಿಕ್ಕಿದ್ದಾನೆ ಬ್ರಾಹ್ಮಣ ವೇಷದಲ್ಲಿ ಇಂದ್ರ ಬರಲಿಕ್ಕಿದ್ದಾನೆ ಅಂತ ಹೇಳಿ ಆ ಬ್ರಾಹ್ಮಣ ರೂಪದಲ್ಲಿ ಬಂದಿರುವಂತಹ ಸೂರ್ಯ ಕರ್ಣನಿಗೆ ಹೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲಿ ಹೇಳ್ತಾನೆ ಯಾಕೆ ಇದ್ದಾನೆ ಅಂದರೆ ನಿನ್ನತ್ರ ದಾನ ಕೇಳಲಿಕ್ಕೆ ನಿನ್ನದೊಂದು ಸ್ವಭಾವ ಏನೆಂದರೆ ಕರ್ಣನ ಒಂದು ಸ್ವಭಾವ ಏನೆಂದರೆ ಅವನ ಬಳಿ ಯಾರು ಏನು ಬಂದು ಕೇಳಿದರೂ ಕೂಡ ಕೊಡ್ತಾನೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಹೇಳ್ತಾ ಇದ್ದಾನೆ ನಿನ್ನ ಸ್ವಭಾವ ಇಂಥದ್ದು ತೊಮ್ಮಿದಾದ ತದಾಸ್ಯೇವ ಬ್ರಾಹ್ಮಣಸ್ಯ ಪ್ರಯಾಚಿತ ವಿಶೇಷವಾಗಿ ಬ್ರಾಹ್ಮಣರು ನಿನ್ನ ಬಳಿ ಬಂದು ಕೇಳಿದರೆ ನೀನಿಲ್ಲ ಅಂತ ಹೇಳಲ್ಲ ಆದರೆ ಯಾರತ್ರ ಏನು ಏನೂ ಅಂತ ನೋಡಿ ಕರ್ಣ ಯಾರಿಂದ ಏನನ್ನು ಬೇಡುವುದಿಲ್ಲ ಆದರೆ ತಾನು ಮಾತ್ರ ಬೇಡಿದವರಿಗೆ ಕೊಡದೇ ಇರುವುದಿಲ್ಲ ಇಂಥ ಇನ್ನ ನಿನ್ನ ಸ್ವಭಾವ ಏನಿದೆ ಇದನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಇಂದ್ರ ಬರ್ತಾ ಇದ್ದಾನೆ ಅದಕ್ಕಾಗಿ ನಾಳೆ ಬಂದು ನಿನ್ನ ಬಳಿ ಅವನು ಕೇಳ್ತಾನೆ ನಿನ್ನ ಕವಚವನ್ನು ಕುಂಡಲವನ್ನು ಕೊಡು ಅಂತ ಕೇಳ್ತಾನೆ ಯಾವುದೇ ಕಾರಣಕ್ಕೂ ನೀನು ಕೊಡಬಾರ್ದು ಅಂತ ಹೇಳ್ತಾನೆ ಯಾಕಂತ ಹೇಳಿದ್ರೆ ಕೊಟ್ಟೆ ಅಂತ ಹೇಳಿದರೆ ನೀನು ವಧ್ಯ ಆಗ್ತೀಯಾ ಈಗ ನೀನು ಅವಧ್ಯ ಆಗಿದೆಯಾ ನೀನು ಕವಚ ಕುಂಡಲಗಳನ್ನು ತೆಗೆದು ಕೊಟ್ಟೆ ಅಂತ ಹೇಳಿದರೆ ವಧ್ಯ ಆಗ್ತೀಯಾ ಅಂದರೆ ನೀನು ಸಾಯುವಾಗೆ ಆಗ್ತೀಯಾ ಅದಕ್ಕೆ ಕೊಡಬೇಡ ಅಂತ ಹೇಳಿ ಆ ಬ್ರಾಹ್ಮಣ ರೂಪದಲ್ಲಿ ಸೂರ್ಯ ಬಂದು ಹೇಳಿದಾಗ ಕರ್ಣ ಕನಸಿನಲ್ಲಿಯೇ ತಾನು ಮಾತಾಡ್ತಾ ಇದ್ದಾನೆ ಕೈ ಜೋಡಿಸಿ ಆ ಬ್ರಾಹ್ಮಣನ ಹತ್ರ ಕೇಳ್ತಾನೆ ಯಾರು ನೀನು ನನ್ನ ಬಳಿ ಇಷ್ಟು ಹಿತೈಷಿಯಾಗಿ ಮಾತಾಡ್ತಾ ಇದೆಯಲ್ವಾ ಅಂತ ಹೇಳಿದಾಗ ಆ ಸೂರ್ಯ ತಾನು ಹೇಳ್ತಾನೆ ನೋಡು ನಾನು ಸೂರ್ಯ ದೇವ ಬ್ರಾಹ್ಮಣ ವೇಷದಲ್ಲಿ ನಿನ್ನ ಬಳಿ ಬಂದಿದ್ದೇನೆ ಅಂದರೆ ಸಾಮಾನ್ಯವಾಗಿ ಇದನ್ನು ಒಂದು ಕಡೆ ಮಧ್ವಾಚಾರ್ಯರು ಹೇಳ್ತಾರೆ ದೇವತೆಗಳು ನಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಂತ ಹೇಳಿದರೆ ಸಾಮಾನ್ಯ ಬ್ರಾಹ್ಮಣ ರೂಪದಲ್ಲಿ ಕಾಣಿಸಿಕೊಳ್ತಾರಂತೆ ಬ್ರಾಹ್ಮಣ ಋಷಿ ಮುಂತಾದ ರೂಪದಲ್ಲಿ ಕಾಣಿಸಿಕೊಳ್ತಾರಂತೆ ದೇವತೆಯಾಗಿ ಕಾಣಿಸಿಕೊಳ್ಳಲ್ವಂತೆ ಅದರಲ್ಲೂ ಕೂಡ ಯಾವ ಮಾತುಗಳು ಸತ್ಯ ಆಗುತ್ತೆ ಅಂತೇಳಿದರೆ ಈ ರೀತಿ ಕನಸು ಬೆಳಗಿನ ಜಾವದಲ್ಲಿ ಬೆಳಗಿನ ಜಾವದಲ್ಲಿ ಬೀಳುವಂತಹ ಕನಸುಗಳೇನಿದೆ ಅದು ಸಾಮಾನ್ಯವಾಗಿ ಸತ್ಯವಾಗುವಂತಹ ಅವಕಾಶಗಳು ಹೆಚ್ಚಿದೆ ಅಂತ ಹೇಳ್ತಾರೆ ಆ ರೀತಿ ಇವನಿಗೆ ಬೀಳ್ತಾ ಇದೆ ನಾನು ಸೂರ್ಯ ನಿನಗೋಸ್ಕರ ಬಂದಿದ್ದೇನೆ ಅಂತ ಹೇಳಿ ಆ ಸೂರ್ಯ ದೇವ ಹೇಳಿದಾಗ ಕರಣ ಕೆಲವು ಮಾತು ಹೇಳ್ತಾನೆ ಬಹಳ ಸುಂದರವಾದಂತಹ ಮಾತು ಶ್ರೇಯಏವ ಮಮಾತ್ಯಂತಂ ಮೇ ಗೋಪತಿ ಪ್ರಭು ಪ್ರವಕ್ತಾದ್ಯ ಹಿತಾನ್ವೇಷಿ ಶೃಣುಚೇದಂ ಮಮ ನನಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದೇನಿದೆ ಅಂತ ಹೇಳ್ತಾನೆ ಕರಣ ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಸೂರ್ಯನೇ ನನ್ನ ಒಂದು ಮೇಲ್ವಿಚಾರಣೆಯನ್ನು ಮಾಡ್ತಾನೆ ನನ್ನ ಹಿತೈಷಿಯಾಗಿದ್ದಾನೆಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಭಾಗ್ಯ ಇನ್ನೇನಿದೆ ಹಾಗಿದ್ದರೂ ಕೆಲವು ಮಾತನ್ನು ನಾನು ಹೇಳ್ತೇನೆ ಅಂತ ಹೇಳಿ ಸೂರ್ಯನಿಗೆ ಅಂದರೆ ತನ್ನ ತಂದೆಗೆ ಕರ್ಣ ಹೇಳ್ತಾನೆ ಪ್ರಸಾದಗೆ ತ್ವಾಂಬರದ್ ಪ್ರಣಯಾಚಬ್ರವೀಮ್ಯಘಂ ನನಿವಾರ್ಯೋ ವ್ರತಸ್ಮಾದಹಂ ಯದ್ಯಸ್ಮಿತೇ ಪ್ರಿಯ ನಾನು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಸೂರ್ಯ ನನ್ನನ್ನು ಕ್ಷಮಿಸಬೇಕು ನಾನು ಈ ರೀತಿ ಉದ್ಧಟತನದಿಂದ ಮಾತಾಡ್ತಾ ಇದ್ದೇನೆಂದ ನೀನು ಎಣಿಸಬಾರ್ದು ನಿನ್ನ ಮೇಲಿರುವಂತಹ ಭಕ್ತಿ ಏನಿದೆ ಆ ಭಕ್ತಿ ಪ್ರೀತಿ ಅದರಿಂದ ಹೇಳ್ತಾ ಇದ್ದೇನೆ ಕೇಳಿದವರಿಗೆ ಕೇಳಿದ್ದನ್ನು ಕೊಡುವುದು ನನ್ನ ವ್ರತ ಅದು ವ್ರತ ಅಂದರೆ ನಿಯಮ ನಾನು ಅದನ್ನು ನಿಯಮವನ್ನಾಗಿ ಮಾಡಿಕೊಂಡಿದ್ದೇನೆ ಅದರಿಂದಾಗಿ ಯಾರು ಕೇಳಿದರೂ ನಾನಿಲ್ಲ ಅಂತ ಹೇಳಲ್ಲ ವ್ರತಂ ವೈ ಮಮ ಲೋಕೋ ಲೋಕೋಯಂ ವೇತಿ ವಿಭಾವಸು ಯಥಾಹಂ ದ್ವಿಜ ಮುಖ್ಯೇಭ್ಯೋ ದದ್ಯಾಂ ಪ್ರಾಣಾನ ಪಿತೃಂ ಎಷ್ಟರ ಮಟ್ಟಿಗೆ ಕರಣ ಹೇಳ್ತಾನೆ ಅಂತೇಳಿದರೆ ನಿನಗೂ ಕೂಡ ಗೊತ್ತಿದೆ ಹೇ ಸೂರ್ಯದೇವ ನಾನು ಎಂಥ ಒಂದು ವ್ರತವನ್ನು ತೊಟ್ಟವನು ಅಂತ ಹೇಳಿದರೆ ಒಂದೊಮ್ಮೆ ಬ್ರಾಹ್ಮಣರು ಬಂದು ಕೇಳಿದರೆ ನನ್ನ ಪ್ರಾಣ ಬೇಕಾದರೂ ಬಿಡ್ತೇನೆ ನಾನು ಅಂತ ಹೇಳಿದ್ದೇನೆ ನನ್ನ ಪ್ರಾಣವನ್ನು ಬೇಕಾದರೆ ನಾನು ಬ್ರಾಹ್ಮಣರಿಗೆ ಕೊಡುತ್ತೇನೆ ಕೇಳಿದವರಿಗೆ ಕೊಡ್ತೇನೆ ಆ ಇದು ನನ್ನ ವ್ರತ ವ್ರತ ಅಂದರೆ ನಿಯಮ ಅದರಿಂದ ನಾನು ಹೊರಗೆ ಬರಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾನೆ ಯದ್ಯಾ ಗಚ್ಚತಿ ಶಕ್ರೋ ಮಾಂ ಬ್ರಾಹ್ಮಣ ವ್ರತಃ ಹಿತಾರ್ಥಂ ಪಾಂಡುಪುತ್ರಾಣಾ ಖೇಚರೋತ್ತಮ ಭಿಕ್ಷಿತು ದಾಸ್ಯಾಮಿ ಬಬುಧ ಶ್ರೇಷ್ಠ ಕುಂಡಲೇ ವರ್ಮಚೋತ್ತಮಂ ಒಂದೊಮ್ಮೆ ನೀನು ಹೇಳಿದಾಗೆ ನಾಳೆ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ ಕಪಟ ಬ್ರಾಹ್ಮಣ ವೇಷದಲ್ಲಿ ಬಂದು ನನ್ನ ಹತ್ರ ಕೇಳಿದ ಅಂದರೆ ಕವಚ ಕೊಡು ಕುಂಡಲ ಕೊಡು ಕೇಳಿದ ಅಂದರೆ ಖಂಡಿತವಾಗಿ ನಾನು ಕಿತ್ತುಕೊಡ್ತೇನೆ ಅಂತ ಹೇಳ್ತೇನೆ ಕಾರಣ ಯಾಕೆ ಅಂತ ಹೇಳಿದರೆ ಇದರಿಂದಾಗಿ ನನಗೆ ಕೀರ್ತಿ ಬರ್ತದೆ ಮೂರು ಲೋಕದಲ್ಲಿಯೂ ಕೂಡ ನನಗೆ ಕೀರ್ತಿ ಬರ್ತದೆ ಇಂದ್ರನಿಗೆ ಅಪಕೀರ್ತಿ ಬರ್ತದೆ ಅಂತ ಹೇಳ್ತದೆ ಹಾಂ ಯಾಕಂತ ಹೇಳಿದರೆ ನನ್ನ ಹತ್ರ ಬಂದು ಬೇಡಿದ ಯಾವತ್ತು ಬೇಡುವುದೇನಿದೆ ಬೇಡುವುದು ಕೆಳಮಟ್ಟದದು ಅದಕ್ಕಾಗಿ ಒಂದು ಅಲ್ವಾ ಯಾವತ್ತು ಬೇಡುವವನ ಕೈ ಕೆಳಗೆ ಇರ್ತದಂತೆ ಕೊಡುವವನ ಕೈ ಮೇಲೆ ಇರ್ತದಂತೆ ಯಾಕಂದರೆ ಕೊಡುವವನು ಯಾವತ್ತು ಶ್ರೇಷ್ಠ ತೆಗೆದುಕೊಳ್ಳುವವನು ಯಾವತ್ತು ಕನಿಷ್ಠ ಅವನು ಅಂತ ಅದರಿಂದಾಗಿ ನಾನು ಕೊಡ್ತೇನೆ ಕೊಟ್ಟು ನಾನು ಒಳ್ಳೆ ಕೀರ್ತಿವಂತನಾಗಿ ಬದುಕ್ತೇನೆ ಸತ್ತ ಮೇಲೂ ಕೂಡ ನನ್ನ ಕೀರ್ತಿ ಉಳಿತದೆ ಆದರೆ ಇಂದ್ರ ಅಪಕೀರ್ತಿ ಉಳ್ಳವನಾಗ್ತಾನೆ ಅಂತೆ ಮದ್ವಿಧ ಯಶಸ್ಸಂ ಹಿ ನಯುಕ್ತ ಪ್ರಾಣರಕ್ಷಣಂ ಯುಕ್ತಂ ಹಿ ಯಶಸಾಯುಕ್ತಂ ಮರಣಂ ಲೋಕಸಮ್ಮತ ನನ್ನಂಥವನಿಗೆ ಜೀವನ ಮುಖ್ಯ ಅಲ್ಲ ಅಂತ ಹೇಳ್ತಾನೆ ಕರಣ ಹಾಂ ಅಂತ ಹೇಳಿದ್ರೆ ಒಳ್ಳೆಯ ಹೆಸರು ಮುಖ್ಯ ಜೀವನದಲ್ಲಿ ಬದುಕಿರುವಷ್ಟು ಕಾಲ ಒಂದು ನಾಲ್ಕು ಜನರ ಒಳ್ಳೆಯ ಹೆಸರನ್ನು ಗಳಿಸಬೇಕು ಪ್ರಾಣ ಅನ್ನೋದು ನೆ ಮುಂತ ಅದು ಮುಂದಿನ ಪ್ರಾಣ ಅಂತ ಅದಕ್ಕೆ ಪ್ರಾಣರಕ್ಷಣಂ ನಯುಕ್ತಂ ಬರೀ ಅಯ್ಯೋ ನಾನು ಬದುಕಬೇಕು ಅಂತ ಹೇಳಿ ಕೀರ್ತಿಯನ್ನು ಕಳ್ಕೊಳ್ಳೋದಲ್ಲ ಅದಕ್ಕಾಗಿ ನಾನು ಮರಣಂ ಲೋಕಸಮ್ಮತಂ ಒಳ್ಳೆ ಯಶಸ್ಸಿನಿಂದ ಕೂಡಿದವನಾಗಿ ಒಳ್ಳೆ ಲೋಕವನ್ನು ಹೋಗಿ ಸೇರಿಕೊಳ್ಳುತ್ತೇನೆ ಯಾಕಂದರೆ ಯಾವಾಗ ನಮಗೊಂದು ಇಲ್ಲಿ ಒಳ್ಳೆ ಕೀರ್ತಿ ಯಶಸ್ಸು ಬಂತು ಅಂತ ಹೇಳಿದರೆ ಅದರಿಂದಾಗಿ ಮೇಲೆಯೂ ಕೂಡ ಸ್ವರ್ಗ ಲೋಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಕರ್ಣ ಹೇಳ್ತಾ ಇದ್ದಾನೆ ಸೋಹಮಿಂದ್ರಾಯ ದಾಸ್ಯಾಮಿ ಕುಂಡಲೇ ಸಹವರ್ಮಣ ಯದಿ ಮಾಂ ಮಾಂಬಲವೃತ್ತಘ್ನೋ ಭಿಕ್ಷಾರ್ಥ ಮುಪಯಾಸ್ಯತಿ ಅಂತಹ ನಾನು ಕೊಡ್ತೇನೆ ಇಂದ್ರನಿಗೆ ಭಿಕ್ಷೆ ಬೇಡಿಕೊಂಡು ಬಂದ ಅಂತ ಖಂಡಿತವಾಗಿಯೂ ಕೊಡ್ತಾನೆ ಬೇಕಿದ್ರೆ ಅವನು ಪಾಂಡವರಿಗೋಸ್ಕರ ಬಂದಿರ್ಬೋದು ಪಾಂಡವರಿಗೋಸ್ಕರ ಬಂದು ನನ್ನ ಹತ್ರ ಬೇಡ್ತಾ ಇರ್ಬೋದು ಆವಾಗ ನನ್ನ ಕೀರ್ತಿ ಇನ್ನೂ ಹೆಚ್ಚಾಗುತ್ತೆ ಯಾಕಂದರೆ ಪಾಂಡವರಿಗೋಸ್ಕರ ಅಂತ ಗೊತ್ತಿದ್ರೂ ಕೂಡ ಕಿತ್ತುಕೊಟ್ಟ ಅಂತ ಹೇಳಿದರೆ ಎಂಥ ಉದಾರವಾದ ದಾನಿಯಾಗಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಾಗತ್ತಲ್ವ ಅಂತ ಹೇಳಿ ಕರ್ಣ ಹೇಳ್ತಾನೆ ವೃಣೋಮ ಕೀರ್ತಿಂ ಲೋಕೇಹಿ ಜೀವಿತೇನಾಪಿ ಭಾನುಮನ್ ಮಾ ನಷ್ಟುದೇ ಸ್ವರ್ಗಂ ನಷ್ಟ ಕೀರ್ತಿಸ್ತು ನಶ್ಯತಿ ನಾನು ಬದುಕಿಗಿಂತಲೂ ಕೀರ್ತಿಯನ್ನು ಇಷ್ಟಪಡ್ತೇನೆ ಯಾಕೆಂದೇಳಿದರೆ ಯಾವ ವ್ಯಕ್ತಿ ಕೀರ್ತಿವಂತನಾಗಿರ್ತಾನೆ ಅವನು ಸ್ವರ್ಗ ಪಡಿತಾನೆ ಅದೇ ಯಾರು ಕೀರ್ತಿವಂತನಾಗಿರುವುದಿಲ್ಲ ಅಂದರೆ ಒಳ್ಳೆ ಹೆಸರಿಲ್ಲ ನಾಲ್ಕು ಜನ ಹೊಗಳುವುದಿಲ್ಲ ಅಂಥ ವ್ಯಕ್ತಿ ನರಕಕ್ಕೆ ಹೋಗಿ ಹೋಗಿಬೀಳುತ್ತೆ ಅಂದರೆ ಯಾರು ಹೊಗಳಬೇಕು ಅಂತ ಯಾರು ಯಾರು ಅಲ್ಲಿ ಯಾಕೆಂದರೆ ಜಗತ್ತಿನಲ್ಲಿ ಕೆಲವರು ಇರ್ತಾರೆ ಅವರೇನೆಂದ್ರೆ ನಿಮ್ಮಿಂದ ಕೆಲಸ ಆಗುತ್ತೆ ಅಂದರೆ ನಿಮ್ಮನ್ನು ಹೊಗಳುತ್ತಾನೆ ಇರ್ತಾರೆ ಅವರಿಗೆ ನಿಜವಾಗಿಯೂ ನಿಮ್ಮಲ್ಲಿರುವ ಒಳ್ಳೆ ಗುಣಗಳನ್ನು ನೋಡಿ ಹೊಗಳುವುದಲ್ಲ ಅವರು ಮತ್ತೇನೆಂದರೆ ನಿಮ್ಮಿಂದ ಕೆಲಸ ಆಗುತ್ತೆ ಅಂತ ಹೊಗಳುವರು ಇಂಥ ಹೊಗಳಿಕೆಗಳು ಪ್ರಯೋಜನ ಇಲ್ಲ ಆದರೆ ಯಾರು ಒಬ್ಬ ವ್ಯಕ್ತಿಯಲ್ಲಿರುವ ಒಳ್ಳೆಯ ಗುಣವನ್ನು ನೋಡಿ ಹೊಗಳುತ್ತಾರೆ ಬಾಯಿ ತುಂಬ ಹೊಗಳುತ್ತಾರೆ ಇದು ಸಾಕು ಅಂದರೆ ಕೀರ್ತಿ ಅನ್ನುವಂಥದ್ದು ಅಜರಾಮರವಾಗಿರಬೇಕು ಅಂತ ಅದಕ್ಕೆ ಹೇಳುವುದು ಅಜರಾಮರ ಅಂತೇಳಿದ್ರೆ ಆ ಕೀರ್ತಿಗೆ ಮುಪ್ಪು ಬರಬಾರ್ದು ಕೀರ್ತಿಗೆ ಸಾವು ಬರಬಾರ್ದು ನನಗೆ ಬೇಕಿದ್ರೆ ಮುಪ್ಪು ಬರಬಹುದು ನನಗೆ ಸಾವು ಬರಬಹುದು ಆದರೆ ನನ್ನ ಕೀರ್ತಿ ಅನ್ನೋದು ಮುಪ್ಪು ಬರಬಾರ್ದು ಅಂದರೆ ಅದು ನಶಿಸ್ತಾ ನಶಿಸ್ತಾ ಹೋಗಬಾರ್ದು ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗಬೇಕು ಕೀರ್ತಿ ಅನ್ನೋದು ಒಂದು ದಿನ ಅವನಿಗೆ ಹೆಸರೇ ಇಲ್ಲದಂತ ಅವನಾಗಬಾರ್ದು ಮತ್ತೇನುಂದರೆ ಅವನ ಹೆಸರು ಇಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕು ಎಲ್ಲಿ ಅಂತೇಳಿದರೆ ಯಾವುದೋ ಬೋರ್ಡಲ್ಲಲ್ಲ ಅಲ್ವಾ ಯಾವುದೋ ಕತ್ ಕಲ್ಲಿನ ಇಲ್ಲಲ್ಲ ಮತ್ತು ಜನರ ಮನಸ್ಸಿನಲ್ಲಿ ಜನರ ಬಾಯಿಯಲ್ಲಿ ಅಲ್ಲಿ ಕೀರ್ತಿ ಉಳಿಬೇಕಾದದ್ದು ಅದಕ್ಕಾಗಿ ನಾನು ಖಂಡಿತವಾಗಿಯೂ ಕೊಡ್ತೇನೆ ಅಂತ ಹೇಳ್ತಾನೆ ಕೀರ್ತಿರ್ಹಿ ಪುರುಷಂ ಲೋಕೆ ಸಂಜೀವಯತಿ ಮಾತೃವತ್ ಜೀವಿತಂ ಹಂತಿ ಜೀವತೋಪಿ ಶರೀರಿಣಃ ಅಂತ ಹೇಳ್ತಾನೆ ನಿಜವಾಗಿಯೂ ಕೂಡ ತಾಯಿಯ ಹಾಗೆ ನಮ್ಮನ್ನು ರಕ್ಷಣೆ ಮಾಡುವುದು ಯಾವುದು ಅಂತ ಹೇಳಿದ್ರೆ ನಾಲ್ಕು ಒಳ್ಳೆಯ ಹೆಸರು ಒಳ್ಳೆಯ ಹೆಸರು ಅನ್ನುವುದು ತಾಯಿಯಾಗಿ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ ಅಂದರೆ ಹಾಗೆ ರಕ್ಷಣೆ ಮಾಡ್ತದೆ ಅಂತೇಳಿದರೆ ಬರೀ ಉಸಿರಾಡುವುದು ಬದುಕಲ್ಲ ಅಂತ ಕರಣ ಹೇಳುವುದು ಮತ್ತೇನು ಅಂತೇಳಿದರೆ ನಾಲ್ಕು ಜನರು ನಮ್ಮನ್ನು ಮೆಚ್ಚಿಕೊಳ್ಳಬೇಕು ನಾಲ್ಕು ಜನರು ಮೆಚ್ಚಿಕೊಳ್ಳುವಂತೆ ನಾವು ಕೆಲಸ ಮಾಡಬೇಕು ಲೋಕದಲ್ಲಿ ಅದೇ ಕೀರ್ತಿ ಅಂತ ಕರೆಯುವುದು ಕೀರ್ತಿ ಅಂತ ಹೇಳಿದರೆ ನಾಲ್ಕು ಜನ ನಮ್ಮನ್ನು ಮೆಚ್ಚಿಕೊಂಡು ಹೊಗಳುವಂಥದ್ದು ಯಾರು ಅಂತಹ ಕೀರ್ತಿಯನ್ನು ಗಳಿಸಿಲ್ಲ ಆ ವ್ಯಕ್ತಿ ಇದ್ದು ಸತ್ತ ಹಾಗೆ ಅಂತ ಹೇಳ್ತಾನೆ ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿ ಕೂಡ ಕೇಳ್ತಾನೆ ಮರಣಾದತಿರಿಚ್ಯತೆ ಅಂತ ಯಾವ ವ್ಯಕ್ತಿಗೆ ಕೆಟ್ಟ ಅಂದರೆ ನಾಲ್ಕು ಜನ ಬಾಯಿಗೆ ಬಂದಾಗ ಬೈತಾರೆ ಕೆಟ್ಟ ಕೆಟ್ಟ ಕೀರ್ತಿ ಇದೆ ಆ ವ್ಯಕ್ತಿ ಇದ್ದು ಸತ್ತಾಗವನು ಯಾಕಂದರೆ ಅವನಿಗೆ ಬೆಲೆ ಕೊಡಲ್ಲ ಯಾವತ್ತೂ ಮನುಷ್ಯನಿಗೆ ಬೆಲೆ ಇರುವುದು ಯಾವುದಿಂದ ಅಂದರೆ ಒಳ್ಳೆ ಹೆಸರಿನಿಂದ ಒಳ್ಳೆ ಹೆಸರಿನಿಂದಾಗಿ ಆ ಒಳ್ಳೆ ಹೆಸರು ಬೇಕು ನನಗೆ ಅದಕ್ಕಾಗಿ ನಾನು ಮಾಡ್ತೇನೆ ಅಂತ ಕರ್ಣ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ ಗಮನಿಸಬೇಕಾದದ್ದೇನು ಹೇಳಿದರೆ ಇದನ್ನು ಕೇಳಿದ ಕೂಡಲೇ ಸಾಮಾನ್ಯವಾಗಿ ನಮಗೆ ಅಯ್ಯೋ ಕರಣ ಹೌದಲ್ವಾ ಎಂಥ ದಾನಶೂರ ಕರಣ ಕೊಡ್ತೇನೆ ನಾನು ಕೊಡ್ತೇನೆ ಕೀರ್ತಿಗೋಸ್ಕರ ಕೊಡ್ತೇನೆ ಹೆಸರಿಗೋಸ್ಕರ ಕೊಡ್ತೇನೆ ಈ ರೀತಿಯೆಲ್ಲ ಹೇಳ್ತಾ ಇರುವುದಾಗ ಎಂಥ ದಾನಿಯಿಂದ ಕಾಣ್ಬೋದು ಆದರೆ ಇದರ ಹಿಂದೆ ಒಂದಿದೆ ಅವನು ದಾನ ಕೊಡ್ತಾನವುದು ಕೇಳಿದಾನು ಕೊಡ್ತಾ ಅನ್ನಹುದು ಆದರೆ ಅದರ ಹಿಂದೆ ಏನು ಕೂತಿದೆ ಅಂತ ಹೇಳಿದರೆ ನನಗೆ ಹೆಸರು ಬರಬೇಕು ನನಗೆ ಹೆಸರು ಬರಬೇಕು ಅಂತ ಅಷ್ಟೇ ಇದೆ ಹೊರತು ದೇವರಿಗೆ ಖುಷಿಯಾಗಲಿ ಎನ್ನುವ ಭಾವನೆ ಇಲ್ಲ ಅವನಲ್ಲಿ ಕರ್ಣನಲ್ಲಿ ಇದೇ ಅವನ ಸೋಲಿಗೆ ಕಾರಣವಾದದ್ದು ಇಲ್ಲದೇ ಇದ್ದ ಪಕ್ಷದಲ್ಲಿ ಅವನು ಮಾಡಿದಂತಹ ದಾನ ಏನಿದೆ ಆ ದಾನದ ಮುಂದೆ ಏನೇನೂ ಇಲ್ಲ ಉಳಿದ ಏನೂ ಇಲ್ಲ ಯಾರದ್ದು ಇಲ್ಲ ಆ ರೀತಿ ದಾನ ಮಾಡಿದನು ಕರ್ಣ ಆದರೆ ಅದರ ಹಿಂದೆ ಇದ್ದದ್ದೇನೆಂದರೆ ನನಗೆ ನಾಲ್ಕು ಜನ ಹೊಗಳಬೇಕು ಅಂದರೆ ಸ್ವಾರ್ಥ ಸೇರಿತ್ತು ಅದನ್ನೇ ಇಲ್ಲಿ ಬಾಯಿಬಿಟ್ಟು ಹೇಳ್ತಾನೆ ನನಗೆ ಒಳ್ಳೆಯ ಹೆಸರು ಬೇಕಾಗಿದೆ ಅಂತ ಯಾಕಂತ ಹೇಳಿದರೆ ಇದು ನಾನು ಹೇಳಿರುವುದಲ್ಲ ಹಿಂದೆ ಚದುರ್ಮುಖ ಬ್ರಹ್ಮದೇವರೇ ಹೇಳಿದ್ದಾರೆ ಅಂತ ಹೇಳ್ತಾನೆ ಕಾರಣ ಏನು ಅಂದರೆ ಪುರುಷ್ಯ ಪರೇ ಲೋಕೆ ಕೀರ್ತಿರೇವ ಪರಾಯಣಂ ಯಹಲೋಕೇ ವಿಶುದ್ಧಾಚ ಕೀರ್ತಿರಾಯುರ್ವಿವರ್ಧನಿ ಯಾವತ್ತು ಕೂಡ ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗ್ತಾನೆ ಅಂದರೆ ಪರಲೋಕ ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಂದರೆ ಅದಕ್ಕೆ ಮುಖ್ಯವಾಗಿರೋದು ಅವನು ಒಳ್ಳೆಯ ಹೆಸರು ಅಂತ ಒಳ್ಳೆ ಹೆಸರನ್ನೇ ದೇವತೆಗಳು ನೋಡ್ತಾರಂತೆ ಎಷ್ಟು ಜನ ಇವನನ್ನು ಹೊಗಳ್ತಾ ಇದ್ದಾರೆ ಜಗತ್ತಿನಲ್ಲಿ ಅಂತ ಯಾಕಂತ ಹೇಳಿದರೆ ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಜನ ಹೊಗಳುತ್ತಾರೆ ಕೆಟ್ಟ ಕೆಲಸ ಮಾಡಿದರೆ ಹೊಗಳಲ್ಲ ಹೊಗಳಬಹುದು ಎದುರಿನಿಂದ ಅದು ಯಾಕಂದರೆ ಕೆಲಸ ಆಗಬೇಕು ಅಂತ ನಿಜವಾಗಿ ಹೊಗಳಿಕೆ ಎನ್ನುವುದು ಎಲ್ಲಿ ಬರಬೇಕು ಅಂದರೆ ಎದುರಿನಲ್ಲಲ್ಲ ಹಿಂದಿಂದ ಹೊಗಳಬೇಕು ಒಬ್ಬ ವ್ಯಕ್ತಿಯಿಂದ ಹಿಂದಿನಿಂದಲೂ ಹೊಗಳುತ್ತಾರೆ ಅವನಿಲ್ಲದೆ ಇದ್ದಾಗಲೂ ಅವನನ್ನು ಹೊಗಳುತ್ತಾರೆ ಅಂತ ಅಂತೇಳಿದ್ರೆ ಅದು ನಿಜವಾದ ಕೀರ್ತಿಯಾಗಿರ್ತದೆ ಇದ್ದಾಗ ಸ್ಟೇಜಿನಲ್ಲಿ ಕೂತಿದ್ದಾರೆ ಅಂದರೆ ಕೆಳಗಿನಿಂದ ಹೊಗಳೇ ಹೊಗಳುತ್ತಾರೆ ಯಾಕಂತೇಳಿದ್ರೆ ಕೂತು ಅವ್ ಹೊಗಳೇಬೇಕಲ್ವ ಮೈಕಲ್ಲಿ ಇದನ್ನು ಹೊಗಳಿಕೆ ಅಂತ ಕರೆಯಲ್ಲ ಮತ್ತೇನೆಂದರೆ ಆ ವ್ಯಕ್ತಿಯಲ್ಲಿ ಇಲ್ವೇ ಇಲ್ಲ ಹಾಗಿದ್ದರೂ ಅವನನ್ನು ಹೊಗಳುತ್ತಾರಲ್ವ ಅದು ನಿಜವಾದ ಕೀರ್ತಿ ಆಗಿರ್ತದೆ ಯಾಕಂದರೆ ಅದು ಒಳ್ಳೆ ಹೆಸರಿದ್ದರೆ ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಹೊಗಳುತ್ತಾರೆ ಕೆಟ್ಟ ಕೆಲಸ ಮಾಡಿದರೆ ಹೊಗಳುವುದಿಲ್ಲ ಹಿಂದಿನಿಂದ ಹೊಗಳುವುದಿಲ್ಲ ಅದಕ್ಕೆ ಹೇಳ್ತಾನೆ ಇಂತಹ ಕೀರ್ತಿ ಏನಿದೆ ಇದೇ ಸ್ವರ್ಗಕ್ಕೆ ಸೋಪಾನವಾಗಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಇಹಲೋಕೆ ಇಲ್ಲಿಯೂ ಕೂಡ ಮತ್ತು ಆ ಕೀರ್ತಿ ಹೇಗಿರಬೇಕು ಅಂದರೆ ವಿಶುದ್ಧ ಇದು ಬಹಳ ಮುಖ್ಯವಾಗಬೇಕಾದದ್ದು ಕೀರ್ತಿ ವಿಶುದ್ಧವಾಗಿರಬೇಕು ಅಂದರೆ ಶುದ್ಧವಾದ ಕೀರ್ತಿ ಬೇಕು ಅಶುದ್ಧವಾದ ಕೀರ್ತಿಯಲ್ಲ ಅಂದರೆ ಕೀರ್ತಿಯಲ್ಲಿ ಶುದ್ಧ ಅಂತ ಹೇಳಿದ್ರೇನು ಅಶುದ್ಧ ಅಂತ ಹೇಳಿದ್ರೇನು ಅಂದರೆ ಯಾವ ಕೀರ್ತಿ ಕೀರ್ತಿಗಾಗಿ ಮಾಡಲ್ಪಡ್ತದೆ ಅಂದರೆ ಕೀರ್ತಿ ನನಗೆ ಹೆಸರು ಬರಬೇಕು ನನಗೆ ಹೆಸರು ಬರಬೇಕು ಅದಕ್ಕೋಸ್ಕರ ತಾನೇ ಪೇಪರಲ್ಲಿ ಫೋಟೋ ಹಾಕಿಸ್ಕೊಳ್ಳೋದು ತಾನೇ ಪೇಪರಲ್ಲಿ ತನ್ನನ್ನು ಹೊಗಳಿಸಿಕೊಳ್ಳುವಂಥದ್ದು ತಾನೇ ಭಾರೀ ಮೆರೆಯುವಂಥದ್ದು ಹತ್ತು ಜನರ ಮುಂದೆ ತಾನೇ ತನ್ನನ್ನು ಹೊಗಳಿಕೊಳ್ಳುವಂಥದ್ದು ನಾನು ಆ ರೀತಿ ಮಾಡಿದ್ದೇನೆ ನಾನು ಈ ರೀತಿ ಮಾಡಿದ್ದೇನೆ ಅಂತ ಅಥವಾ ತಾನೇ ಹತ್ತು ಜನರತ್ರ ಹೊಗಳಿಸಿಕೊಳ್ಳುವಂಥದ್ದು ಇವೆಲ್ಲ ಏನಂದರೆ ಅಶುದ್ಧವಾದ ಕೀರ್ತಿಗಳು ಯಾಕಂದರೆ ಇದು ಹೆಚ್ಚು ದಿನ ಉಳಿಯುವುದಿಲ್ಲ ಎಲ್ಲಿವರೆಗೂ ಉಳಿತದೆ ಅಂದರೆ ಈ ವ್ಯಕ್ತಿಯ ನಿಜವಾದ ಬಣ್ಣ ಬಯಲಾಗುವವರೆಗೆ ಯಾವಾಗ ಇವನೇನು ಅಂತ ಗೊತ್ತಾಯಿತು ಆಮೇಲೆ ಜನ ಅವನನ್ನು ಮುಸುಯೂ ನೋಡುವುದಿಲ್ಲ ಆದರೆ ವಿಶುದ್ಧವಾದ ಕೀರ್ತಿ ಅಂದರೆ ಯಾವ ರೀತಿ ಇರಬೇಕು ಅಂದರೆ ಇವನು ಕೀರ್ತಿಗೋಸ್ಕರ ಏನೂ ಪ್ರಯತ್ನ ಪಟ್ಟಿಲ್ಲ ಮತ್ತೇನು ಅಂತ ಹೇಳಿದರೆ ತನ್ನ ಪಾಲಿನ ಕರ್ತವ್ಯಗಳೇನಿದೆ ಆ ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಆದರೆ ಆ ಕರ್ತವ್ಯಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ಇದ್ದಾನೆ ಎಷ್ಟು ಸಾಮಾಜಿಕವಾದ ಕಳಕಳಿಯಿಂದ ಮಾಡ್ತಾ ಇದ್ದಾನೆ ಎಷ್ಟು ದೇವರ ಪ್ರೀತಿ ಆಗುವ ಹಾಗೆ ಮಾಡ್ತಾ ಇದ್ದಾನೆ ಇದನ್ನೆಲ್ಲ ಜನ ತಾವೇ ಗಮನಿಸ್ತಾರೆ ತಾವಾಗಿ ತಾವೇ ಜನ ಗಮನಿಸಿ ಯಾರ ಒತ್ತಡವೂ ಇಲ್ಲದೆ ತಾವಾಗಿಯೇ ಬಾಯಿ ತುಂಬ ಇವನನ್ನು ಹೊಗಳಿಕ್ಕೆ ಶುರು ಮಾಡ್ತಾರಲ್ವ ಇದು ನಿಜವಾದ ಕೀರ್ತಿ ಅಂದರೆ ಕೀರ್ತಿ ಅನ್ನುವುದು ಮನಸಾರ ಬರಬೇಕದು ಅಂದರೆ ಒಬ್ಬ ವ್ಯಕ್ತಿಯನ್ನು ಹೊಗಳುವುದು ಅನ್ನುವುದು ಮನಸ್ಸಾರ ಬರಬೇಕದು ಮೆಚ್ಚಿ ಹೊಗಳಬೇಕು ಆ ವ್ಯಕ್ತಿಯ ಒಳ್ಳೆ ಕೆಲಸವನ್ನು ಅದು ವಿಶುದ್ಧವಾದ ಕೀರ್ತಿ ಯಾಕಂದರೆ ಇಂಥ ಕೀರ್ತಿ ಎರಡು ದಿನಕ್ಕೆ ಹೋಗುವುದಿಲ್ಲ ಮತ್ತು ಅದು ವರ್ಷ ವರ್ಷ ಅಲ್ಲ ತಲೆ ತಲೆಮಾರುಗಳ ತನಕ ಇರ್ತದೆ ಇಂಥ ಕೀರ್ತಿ ಅನ್ನುವಂಥದ್ದು ನೋಡಿ ಉದಾಹರಣೆಗೆ ಹೇಳುವುದಾದರೆ ನಾವು ಇವಾಗ ಪುರಂದರದಾಸರು ಕನಕದಾಸರು ಇಂಥ ದಾಸವರೇಣ್ಯರಿದ್ದಾರೆ ಅವರು ಹೋಗಿ ನಾನೂರು ನಾನ್ ನಾನೂರು ಮುನ್ನೂರು ವರ್ಷಗಳಾಗೋಯಿತು ಆದರೆ ಇವತ್ತು ಜನ ಜನರ ಬಾಯಿಯಲ್ಲಿದ್ದರು ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿರುವ ಕೆಲಸ ಅಂಥದ್ದು ಅದಕ್ಕಾಗಿ ಇವತ್ತು ಜನ ಅವರನ್ನು ಹೊಗಳುತ್ತಾರೆ ಇವತ್ತು ಅವರಿಗೆ ನಮಸ್ಕರಿಸ್ತಾರೆ ಅಂದರೆ ಆ ಕಾ ಕೀರ್ತಿ ಆಗಿದೆ ಅವರದ್ದು ಇಂಥ ಇದು ವಿಶುದ್ಧವಾದ ಕೀರ್ತಿ ಅಂಥ ಕೀರ್ತಿ ಏನಿದೆ ಅದು ಕೇವಲ ಸತ್ಮೇಲೆ ಮಾತ್ರ ಒಳ್ಳೆಯದು ಮಾಡುವುದಲ್ಲ ಆಯುರ್ವಿವರ್ಧಿನಿ ಅಂತ ಹೇಳ್ತಾರೆ ಇಲ್ಲಿಯೂ ಕೂಡ ನಮ್ಮ ಆಯುಷ್ಯವನ್ನು ಅಭಿವೃದ್ಧಿ ಮಾಡ್ತದಂತೆ ಒಳ್ಳೆಯ ಕೀರ್ತಿ ಅನ್ನುವಂಥದ್ದು ಸೋಹಂ ಶರೀರ ಜೇ ದತ್ವಾ ಕೀರ್ತಿಂ ಪ್ರಾಪ್ಸ್ಯಾಮಿ ಶಾಶ್ವತೀಂ ದತ್ವಾ ಚ ದಾನಂ ಬ್ರಾಹ್ಮಣೇಭ್ಯೋ ಯಥಾವಿಧಿ ಅದರಿಂದಾಗಿ ಹೇ ಸೂರ್ಯದೇವ ನಾನು ಬ್ರಾಹ್ಮಣರಿಗೆ ಶರೀರದಿಂದ ಬಂದಿರುವಂತಹ ಕವಚ ಕುಂಡಲವನ್ನು ತೆಗೆದುಕೊಡ್ತೇನೆ ಅಷ್ಟು ಮಾತ್ರ ಅಲ್ಲ ಇನ್ನು ಏನೇನು ಏನೇನು ಕೇಳ್ತಾನೆ ಎಲ್ಲವನ್ನು ತೆಗೆದುಕೊಡ್ತೇನೆ ದಾನ ಮಾಡುವುದು ನನ್ನ ಧರ್ಮ ಅದು ನನ್ನ ಕರ್ತವ್ಯ ಅದನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಹುತ್ವ ಶರೀರಂ ಸಂಗ್ರಾಮೆ ಕೃತ್ವ ಕರ್ಮ ದುಷ್ಕರಂ ವಿಜಿತ್ಯ ಚ ಪರಾನಾಜೌ ಪ್ರಾಪ್ಸ್ಯಾಮಿ ಕೇವಲ ನನಗೆ ಕೀರ್ತಿಯನ್ನು ಗಳಿಸಬೇಕಾಗಿದೆ ಅದಕ್ಕೆ ನಾನು ಏನು ಮಾಡಬೇಕು ಸಂಗ್ರಾಮದಲ್ಲಿ ಈ ಶರೀರವನ್ನು ತ್ಯಾಗ ಮಾಡಿ ಯಾಕಂದರೆ ಯಾರು ಯುದ್ಧ ರಣರಂಗದಲ್ಲಿ ಹೋರಾಟವನ್ನು ಮಾಡ್ತಾ ಪ್ರಾಣ ಬಿಡ್ತಾನೆ ಅವನ ಕೀರ್ತಿ ಯಾವತ್ತ ಅಜಟಾಮರವಾಗಿರುತ್ತದೆ ಅಂತ ಆ ರೀತಿ ಹೋರಾಟವನ್ನು ಮಾಡ್ತಾ ಮಾಡ್ತಾ ಪ್ರಾಣವನ್ನು ಬಿಡಬೇಕು ಅದು ಎಂಥ ಕೆಲಸ ಮಾಡಬೇಕು ಅಂದರೆ ಬೇರೆಯವರು ಮಾಡದ ಕೆಲಸವನ್ನು ನಾನು ಮಾಡಬೇಕು ಅಂದರೆ ಬೇರೆಯವರಿಗೆ ಅಸಾಧ್ಯವಾದಂತಹ ಘೋರವಾದ ಸಂಗ್ರಾಮವನ್ನು ಮಾಡಿ ಆ ಸಂಗ್ರಾಮದಲ್ಲಿ ನಾನು ಪ್ರಾಣ ಬಿಟ್ಟರೂ ಕೂಡ ನನ್ನ ಕೀರ್ತಿಗೆ ಯಾವುದೇ ಕೆಳಕ ಬರುವುದಿಲ್ಲ ವಿಜಿತ್ಯದ ಪರಾನಾಜು ಅಥವಾ ಶತ್ರುಗಳನ್ನು ಗೆದ್ದು ನಾನು ಮೆರಿಬೇಕು ಅಂಥ ಕೀರ್ತಿಯನ್ನು ಗಳಿಸಬೇಕು ಅಂತ ಹೇಳ್ತಾರೆ ಯಾವತ್ತೂ ಜೀವನದಲ್ಲಿ ಇಷ್ಟೇ ಮಾಡಬೇಕಾದದ್ದು ಭೀತಾನಾನ್ ಅಭಯದತ್ವ ಯಾರೂ ಹೆದರಿದ್ದಾರೆ ಹೆದರಿದವರಿಗೆ ರಕ್ಷಣೆಯನ್ನು ಕೊಡಬೇಕಂತೆ ಏನು ಹೆದರಬೇಡಿ ನಾನಿದ್ದೇನೆ ನಿಮಗೆ ರಕ್ಷಣೆಯನ್ನು ನಾನು ಕೊಡ್ತೇನೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಜನರಿಗೆ ನಾವು ಆ ಭಯದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ರಕ್ಷಣೆ ಕೊಟ್ಟೋದರಿಂದಾಗಿ ಅವರ ಮನಸ್ಸಿನಲ್ಲಿ ಅಚ್ಚಳಿಯಲ್ಲಿ ಉಳಿತೇವೆ ಉಳಿತೇವೆ ಅಂತಹ ಸಂದರ್ಭದಲ್ಲೂ ಬಂದು ನಮಗೆ ಸಹಾಯ ಮಾಡಿದರಲ್ವಾ ಅಂತ ಹೇಳಿ ಅಥವಾ ಸಂಗ್ರಾಮೆ ಜೀವಿತಾರ್ಥಿನ ಯುದ್ಧರಂಗದಲ್ಲಿ ಯಾರು ರಕ್ಷಣೆಯನ್ನು ಬಯಸಿ ಬರ್ತಾರೆ ರಕ್ಷಣೆಯನ್ನು ಬಯಸಿ ಬರುವವರಿಗೆ ಯುದ್ಧರಂಗದಲ್ಲಿ ರಕ್ಷಣೆಯನ್ನು ಕೊಡುವ ಮೂಲಕ ನಾನು ಕೀರ್ತಿಯನ್ನು ಗಳಿಸ್ತೇನೆ ಅಥವಾ ವೃದ್ಧಾನ್ ಬಾಲಾನ್ ದ್ವಿಜಾಂಶೀ ದ್ವಿಜಾತೀಂಶ್ಚ ಮೋಕ್ಷ ಇಚ್ ಮಹಾಭಯಾತ್ ಬ್ರಾಹ್ಮಣರನ್ನು ವೃದ್ಧರನ್ನು ಬಾಲಕರನ್ನು ಸ್ತ್ರೀಯರನ್ನು ಭಯದಲ್ಲಿ ಸಿಲುಕಿದ್ದಾರೆ ಅವರನ್ನು ಆ ಭಯದಿಂದ ಬಿಡುಗಡೆಗೊಳಿಸಿ ನಾನು ಕೀರ್ತಿಯನ್ನು ಗಳಿಸ್ತೇನೆ ಹೀಗೆ ನಾನು ಕೀರ್ತಿಯಿಂದಲೇ ಸ್ವರ್ಗಕ್ಕೆ ಹೋಗ್ತೇನೆ ಅದಕ್ಕಾಗಿ ನಾನು ದಾನ ಕೊಡದೇ ಇರೋಲ್ಲ ಅಂತ ಹೇಳಿದಾಗ ಕನಸಿನಲ್ಲಿ ಮತ್ತೆ ಬ್ರಾಹ್ಮಣ ರೂಪದಲ್ಲಿರುವಂತಹ ಸೂರ್ಯದೇವ ಹೇಳ್ತಾನೆ ಮಾಹಿತಂ ಕರ್ಣ ಕಾರ್ಶೀಸ್ತಂ ಆತ್ಮನ ತಥಾ ಪುತ್ರಾಣಾಂ ಮತ ಭಾರ್ಯಾಂ ಅಥೋ ರಥೋ ಪಿತು ಕೀರ್ತಿ ಬೇಕು ಅಂತ ಹೇಳೋದು ಯಾರು ಇಲ್ಲ ಅಂತ ಹೇಳ್ತಾರೆ ಕಾರಣ ಮನುಷ್ಯನಿಗೆ ನಾಲ್ಕು ಜನ ಹೊಗಳ ಬೇಕು ಒಳ್ಳೆ ಹೆಸರು ಬೇಕು ಇಲ್ಲ ಅಂತ ಹೇಳುವುದಿಲ್ಲ ಎಲ್ಲಿವರೆಗೆ ಅಂತೇಳಿದರೆ ವೇದದಲ್ಲಿ ಋಷಿಯೇ ಹೇಳ್ತಾನೆ ಇದನ್ನು ವೇದದಲ್ಲಿ ಋಷಿಯೇ ಪ್ರತಿದಿನವೂ ದೇವರತ್ರ ಪ್ರಾರ್ಥನೆ ಮಾಡಿಕೊಳ್ಳುವುದೇನು ಅಂತ ಹೇಳಿದ್ರೆ ನನ್ನ ಕೀರ್ತಿ ಎಲ್ಲ ಕಡೆಯೂ ಕೂಡ ಹರಡುವಂಥ ಅಂತ यश्छसाषभो विश्व छंदोभ्योध्यमृता संबूव समेंद्रो मेधया स्णोतु अमृत से देवारणों भूयास शरीर मे विचर्षण ಜಿಹ್ವಾ ಮೇ ಮಧುಮತ್ತಮ ಮತ್ತಮ ಕರ್ಣಾ ಆಭ್ಯಾಂಭೂರಿ ವಿಶ್ರವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತ ಶ್ರುತಂ ಮೇ ಗೋಪಾಯ ಆವಹಂತಿ ವಿತನ್ ಈ ರೀತಿ ಹೇಳ್ತಾ ನನಗೆ ಒಳ್ಳೆ ವಿದ್ಯೆ ಕೊಡಲಿ ಒಳ್ಳೆ ಬುದ್ಧಿ ಕೊಡಲಿ ಇಷ್ಟೆಲ್ಲ ಹೇಳ್ತಾ ನನ್ನ ಕೀರ್ತಿ ಎಲ್ಲ ಕಡೆ ಹರಡುವಂತಾಗಲಿ ಅಂತ ಹೇಳ್ತಾನೆ ಆ ಋಷಿ ಪ್ರಾರ್ಥನೆಯನ್ನು ಮಾಡ್ತಾನೆ ಯಾಕಂತ ಹೇಳಿದ್ರೆ ಆ ಕೀರ್ತಿ ಹರಡುವುದರಿಂದಾಗಿ ಶಿಷ್ಯರು ಬರ್ತಾರೆ ನನ್ನ ಬಳಿ ಪಾಠವನ್ನು ಕೇಳಲಿಕ್ಕೋಸ್ಕರ ಆಮ ಎಂದು ಬ್ರಹ್ಮಚಾರಿ ನಸ್ವಾಹ ಅದಕ್ಕೆ ಹೇಳ್ತಾನೆ ಎಲ್ಲ ಕಡೆಯಿಂದ ಬರಲಿ ಬ್ರಹ್ಮಚಾರಿಗಳು ಬರಲಿ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ನಾನು ಅವರೆಲ್ಲರಿಗೂ ವಿದ್ಯೆಯನ್ನು ಹೇಳಬೇಕು ಭಗವಂತನ ಬಗ್ಗೆ ತಿಳಿಸ್ಕೊಡ್ಬೇಕು ಭಗವಂತನ ಬಗ್ಗೆ ತಿಳಿಸ್ಕೊಡ್ಬೇಕು ಹೇಳಿದ್ರೆ ನನ್ನ ಕೀರ್ತಿ ಎಲ್ಲ ಕಡೆ ಹರಡಬೇಕು ಈ ರೀತಿ ಕೀರ್ತಿ ಅನ್ನುವುದು ವ್ಯಕ್ತಿಗೆ ಬೇಕು ಆದರೆ ಆ ಕೀರ್ತಿ ಅನ್ನುವುದು ನಮ್ಮ ಜಗತ್ತಿಗೆ ನಮ್ಮ ಒಂದು ಬದುಕಿಗೆ ಕಂಟಕ ಆಗಬಾರದು ಅಂತ ಹೇಳ್ತಾ ಇದ್ದಾನೆ ಸೂರ್ಯ ಯಾಕೆ ಅಂತ ಹೇಳಿದರೆ ಬದುಕು ಅಂತ ಹೇಳಿದರೆ ನಾನೊಬ್ಬನೇ ಅಲ್ಲ ನೋಡು ನೀನೊಬ್ಬನೇ ಅಲ್ಲ ಮತ್ತು ನಿನಗೆ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ನಿನ್ನ ತಂದೆ ತಾಯಿಯಿಂದ ಇವರೆಲ್ಲರೂ ಇದ್ದಾರೆ ಅವ್ರು ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡ ಅಂತ ಹೇಳ್ತಾಳೆ ನೀನು ಕೀರ್ತಿ ಬರಬೇಕು ಎನ್ನುವಂತಹ ಒಂದು ಭರದಿಂದಾಗಿ ಇವರೆಲ್ಲರಿಗೂ ನೀನು ಕೆಟ್ಟದನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾನೆ ಸೂರ್ಯದೇವ ಶರೀರ ಸ್ಯಾ ಪ್ರಾಣಿನಾಂ ಪ್ರಾಣಭೃತ್ ಸು ಪರಂ ಇಷ್ಯತೆ ಯಶಸ್ಪ್ರಾಪ್ತಿ ಕೀರ್ತಿಶ್ಚ ತ್ರಿದಿವೆ ಸ್ಥಿರ ಯಾವತ್ತು ನಮಗೆ ನಾವು ಕೆಟ್ಟದ್ದನ್ನು ಮಾಡಿಕೊಳ್ಬಾರ್ದು ನಮಗೆ ನಾವು ಯಾವತ್ತೂ ಕೆಟ್ಟದ್ದನ್ನು ಮಾಡಿಕೊಳ್ಳದ ಹಾಗೆ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂದರೆ ನಾವೂ ಬದುಕಬೇಕು ಕೀರ್ತಿಯನ್ನು ಗಳಿಸಬೇಕು ಇದು ನಿಜವಾಗಿ ನಾವು ಮಾಡಬೇಕಾದ ಕೆಲಸ ಅದು ಬಿಟ್ಟು ನಾನು ಪ್ರಾಣ ಪಡೆದು ಪ್ರಾಣವನ್ನೇ ಕೊಟ್ಟು ಕೀರ್ತಿ ಗಳಿಸ್ತೇನೆ ಅಂದರೆ ಏನು ಪ್ರಯೋಜನ ಇದೆ ಅಂತ ಸೂರ್ಯದೇವ ಹೇಳ್ತಾ ಇದ್ದಾನೆ ಎಸ್ತ್ವಂ ಪ್ರಾಣ ವಿರೋಧೇನ ಕೀರ್ತಿಮಿಚ್ಛಸಿ ಶಾಶ್ವತಿ ಸಾತೆ ಪ್ರಾಣ ಸಮಾದಾಯ ಗಮಿಷ್ಯತಿ ಶಮಕ್ಷಯಂ ಅಂತ ಹೇಳ್ತಾನೆ ವಾಸ್ತವಿಕವಾಗಿ ನೀನು ಯಾವ ಕೀರ್ತಿಗೋಸ್ಕರ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾ ಇದೆಯಾ ಆ ಕೀರ್ತಿ ನಿನ್ನ ಸುಖವನ್ನೇ ನಿನ್ನಿಂದ ಕಿತ್ತು ಬಿಡ್ತದೆ ಅಂತ ಹೇಳ್ತಾರೆ ಸುಖದಿಂದ ನೀನು ವಂಚಿತನಾಗ್ತೀಯ ಅದಕ್ಕೋಸ್ಕರ ಆ ರೀತಿ ಯಾವತ್ತೂ ಮಾಡಬೇಡ ಅಂತ ಹೇಳ್ತಾನೆ ಮತ್ತು ಇನ್ನೊಂದೇನೆಂದರೆ ಜೀವತೆ ಕ್ರಿಯತೆ ಕಾರ್ಯಂ ಇವತ್ತು ಹೆಂಡತಿ ಮಕ್ಕಳು ಬಂಧು ಬಾಂಧವರು ಇಷ್ಟ ಮಿತ್ರರು ಎಲ್ಲರೂ ಕೂಡ ನಿನ್ನಿಂತ ಬಯಸ್ತಾ ಇದ್ದಾರೆ ಏನನ್ನು ಬಯಸ್ತಾ ಇದ್ದಾರೆ ಅಂದರೆ ನಿನ್ನಿಂದ ಅವರಿಗೆ ಪ್ರಯೋಜನ ಇದೆ ಹೇಗೆಂದರೆ ನಿನ್ನಿಂದ ಪ್ರಯೋಜನ ಇದೆ ಅಂದರೆ ನಿನ್ನ ಕೀರ್ತಿಯಿಂದಾಗಿ ನಿನ್ನದೇನು ಒಳ್ಳೆಯ ಹೆಸರೇನಿದೆ ನಿನ್ನ ಒಳ್ಳೆ ಹೆಸರನ್ನು ಅವರು ಬಳಸಿಕೊಳ್ತಾರೆ ಓ ಇಂಥವರ ತಂದೆ ನಾನು ಇಂಥವರ ಮಗ ನಾನು ಇಂಥವರ ಹೆಂಡತಿ ನಾನು ಎಂದವರು ಅಂದರೆ ಆ ವ್ಯಕ್ತಿ ಅಷ್ಟು ಪ್ರಸಿದ್ಧನಾಗಿದ್ದಾನೆ ಅಂದರೆ ಅಂದರೆ ಇವನ ಆ ಪ್ರಸಿದ್ಧಾಗುವಿಕೆ ಏನಿದೆ ಈ ಪ್ರಸಿದ್ಧಿ ಪ್ರಸಿದ್ಧಿಯೇ ಇವರಿಗೆ ಬೇರೆ ರೀತಿಯಿಂದ ಉಪಯೋಗವಾಗ್ತದೆ ನೀನೇ ಸತ್ತೋದೆ ಅಂತೇಳಿದರೆ ಆಮೇಲೆ ಅವರು ಇಟ್ಕೊಂಡು ಏನು ಮಾಡ್ಲಿಕ್ಕಾಗತ್ತೆ ನಿನ್ನ ಕೀರ್ತಿಯಿಂದ ಮೃತಸ್ಯ ಕೀರ್ತಿಯ ಕಿಂ ಕಾರ್ಯಂ ಭಸ್ಮೀಭೂತ ದೇಹಿನಃ ಮೃತಂ ಕೀರ್ತಿನ ಜಾನೀಷೆ ಜೀವನ್ ಕೀರ್ತಿಂ ಸಮಷ್ಣುತೆ ಹಾಂ ಸತ್ತ ಮೇಲೆ ಕೀರ್ತಿ ಇಟ್ಕೊಂಡು ಏನು ಮಾಡ್ತೀಯಾ ಅಂತ ಹೇಳ್ತಾನೆ ಯಾಕಂತೇಳಿದ್ರೆ ಸತ್ತ ಮೇಲೆ ನಿನಗೆ ಎಂಥ ಬಿರುದನ್ನು ಕೊಟ್ಟರು ಕೂಡ ಅದು ನಿನಗೆ ಸಿಗುತ್ತಾ ನಿನಗೆ ಸಿಗೋಲ್ಲ ಮತ್ತೇನುಂದರೆ ಯಾರಿಗೂ ಅದು ಅದರಿಂದಾಗಿ ನೀನು ತಿಳ್ಕೊಂಡಿದ್ದಷ್ಟೇ ನನ್ನ ಕೀರ್ತಿ ಸತ್ತ ಮೇಲೂ ಕೂಡ ಉಳಿತದೆ ಅಂತ ಅದರಿಂದಾಗಿ ನಿನಗೆ ಪ್ರಯೋಜನ ಇಲ್ಲ ಯಾರೋ ಅದರ ಪ್ರಯೋಜನ ಪಡಿತಾರಷ್ಟೆ ಹಾಂ ಅದಕ್ಕಾಗಿ ಬದುಕಿದ್ದಾಗ ನಾವು ಏನು ಕೀರ್ತಿ ಗಳಿಸ್ತೇವೆ ಅದೇ ನಿಜವಾದ ಕೀರ್ತಿ ಮೃತಸ್ಯ ಕೀರ್ತಿ ಮರ್ತಸ್ಯ ಯಥಾ ಮಾಲಾ ಗತಾ ಸತ್ತವನ ಒಂದು ಕೀರ್ತಿ ಯಾವ ರೀತಿ ಅಂತೇಳಿದ್ರೆ ಸತ್ತ ಹೆಣಕ್ಕೆ ಮಾಲೆ ಹಾಕಿದಾಗೆ ಅಂತ ಹೇಳ್ತಾನೆ ಸೂರ್ಯದೇವ ಯಾಕಂತೇಳಿದರೆ ಸತ್ತ ಹೆಣಕ್ಕೆ ನೀವು ಎಂಥ ದೊಡ್ಡ ಮಾಲೆ ಹಾಕಿದರೆ ಏನಾದರೂ ಗೊತ್ತಾಗುತ್ತಾ ಯಾಕಂದರೆ ಅದೊಂದು ಜಡವಾದ ವಸ್ತು ಆ ಜಡ ವಸ್ತುವಿಗೆ ನಾವು ಆಗ್ತಾ ಇದ್ದೇವೆ ಅಷ್ಟೇ ಅದನ್ನು ಆ ವ್ಯಕ್ತಿಯಂತೂ ಇಲ್ಲ ಅಲ್ಲಿ ಆ ರೀತಿ ಸತ್ತ ವ್ಯಕ್ತಿಯ ಕೀರ್ತಿ ಅನ್ನುವುದು ಈ ರೀತಿ ಅಂತ ಹೇಳ್ತಾನೆ ಅದಕ್ಕಾಗಿ ನೀನು ನಿನ್ನ ಕೀರ್ತಿಯನ್ನು ಕೀರ್ತಿಗೊಳಿಸ್ತಾರ ಜೀವನವನ್ನು ಹಾಳು ಮಾಡಿಕೊಳ್ಬೇಡ ಅಂತ ಹೇಳ್ತಾ ಇದ್ದಾನೆ ನಾನು ನಿನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನಲ್ಲಿ ಭಕ್ತಿ ಉಳ್ಳವ ನೀನು ಯಾವತ್ತೂ ನನ್ನಲ್ಲಿ ಭಕ್ತಿ ಉಳ್ಳವ ಅದಕ್ಕೆ ನಾನು ನಿನ್ನಲ್ಲಿ ಭಕ್ತಿ ಉಳ್ಳವನಾಗಿದ್ದೇನೆ ಅಂದರೆ ನಾನು ನಿನ್ನಲ್ಲಿ ಸ್ನೇಹವುಳ್ಳವನಾಗಿದ್ದೇನೆ ಆ ಸ್ನೇಹದಿಂದಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸೂರ್ಯದೇವ ಹೇಳ್ತಾನೆ ಆ ರೀತಿ ಸೂರ್ಯದೇವ ಹೇಳಿದರೂ ಕೂಡ ಕರ್ಣ ಹೇಳ್ತಾನೆ ಇಲ್ಲ ಖಂಡಿತವಾಗಿಯೂ ಕೂಡ ನಾನು ಕೊಟ್ಟೆ ಕೊಡ್ತೇನೆ ಇದು ನನ್ನ ವ್ರತ ನನ್ನನ್ನು ಕ್ಷಮಿಸಬೇಕು ನೀನು ಸೂರ್ಯದೇವ ಅಂತ ಹೇಳ್ತಾನೆ ಇವನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಕಡೆಗೆ ಸೂರ್ಯದೇವ ಹೇಳ್ತಾನೆ ಇಲ್ಲ ಅವನನ್ನು ಸಮಾಧಾನಪಡಿಸು ನೀನು ಅವನು ಕರಣಕುಂಡಲಗಳನ್ನೇ ಕೇಳಿದಾಗ ಇಲ್ಲ ನಾನು ಭೂಮಿ ಕೊಡ್ತೇನೆ ಹೆಣ್ಮಕ್ಳನ್ನು ಕೊಡ್ತೇನೆ ದುಡ್ಡು ಕೊಡ್ ಈ ರೀತಿ ಬೇರೆ ಬೇರೆ ಅವನಿಗೆ ಏನಾದರೂ ಕೊಡ್ಲಿಕ್ಕೆ ಬೇರೆ ಇದೆಯಲ್ವಾ ಯಾವುದನ್ನಾದರೂ ಕೊಡು ಇದು ಮಾತ್ರ ಕಿತ್ಕೊಡ್ಬೇಡ ಅಂತ ಹೇಳಿದರೆ ಕೇಳುವುದೇ ಇಲ್ಲ ಸೂರ್ಯ ಈ ಕರಣ ಕೇಳಿದರೆ ನಾನು ಕೊಟ್ಟೆ ಕೊಡ್ತೇನೆ ಅಂತ ಕಡೆಗೆ ಸೂರ್ಯ ದೇವ ಹೇಳ್ತಾನೆ ಸರಿ ಕೊಟ್ಟೆ ಕೊಡ್ತೀಯಾ ಅಂತ ಆದ ಪಕ್ಷದಲ್ಲಿ ಹಾಗೆ ಕೊಡಬೇಡ ಮತ್ತು ಅದಕ್ಕೆ ಪ್ರತಿಯಾಗಿ ನೀನು ಒಂದು ವರವನ್ನು ಕೇಳು ಅಂತ ಹೇಳ್ತಾನೆ ಇಂದ್ರನ ಹತ್ರ ಏನು ಅಂತ ಅಂತೇಳಿದರೆ ನಿನಗೆ ಅಮೋಘವಾದ ಒಂದು ಅಸ್ತ್ರವನ್ನು ಕೇಳು ಅಮೋಘವಾದ ಅಸ್ತ್ರ ಅಂದರೆ ಅದನ್ನು ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದು ವ್ಯರ್ಥ ಆಗಲೇಬಾರದು ಸಕ್ಸಸ್ಸೇ ಅದು ಸಾರ್ಥಕವೇ ಆಗಬೇಕು ಅಂತಹ ಅಸ್ತ್ರವನ್ನು ಕೇಳು ಇಂದ್ರನಿಂದ ಯಾಕಂತ ಹೇಳಿದರೆ ನೀನು ಯಾರ ಪ್ರತಿಸ್ಪರ್ಧಿಯಾಗಿ ಇವತ್ತು ಹೋರಾಟ ಮಾಡಬೇಕು ಅಂತ ಬಯಸ್ತಾ ಇದೆಯಾ ಆ ಪ್ರತಿಸ್ಪರ್ಧಿಯನ್ನು ಗೆಲ್ಲಬೇಕು ಅಂದರೆ ನಿನಗೆ ಕವಚ ಕುಂಡಲಗಳು ಬೇಕು ಆ ಕವಚ ಕುಂಡಲಗಳನ್ನು ನೀನು ಕಳ್ಕೊಂಡಿಯ ಅಂತ ಹೇಳಿದ್ರೆ ಕಡೆಯ ಪಕ್ಷ ಒಂದು ಅಸ್ತ್ರವನ್ನಾದರೂ ಪಡಿ ಅಂತ ಹೇಳ್ತಾನೆ ಆಯಿತು ಅಂತ ಒಪ್ಪಿದ ಕರ್ಣ ಆಯಿತು ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿ ಒಪ್ಪಿದ ಅಲ್ಲಿಗೆ ಕನಸು ಹೋಯ್ತಂತೆ ಬೆಳಗಾಯಿತು ಬೆಳಗಾದ ಮೇಲೆ ಈ ಸು ಈ ಕರ್ಣ ಏನಿದ್ದಾನೆ ಕರ್ಣ ತಾನು ಸ್ನಾನ ಆಕ್ನಿಕ ಎಲ್ಲ ಮುಗಿಸಿದ ಸೂರ್ಯ ದೇವನನ್ನು ಧ್ಯಾನ ಮಾಡಿದ ಪ್ರತಿದಿನವೂ ಸೂರ್ಯನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದವನು ಸೂರ್ಯನ ಮಹಾಭಕ್ತ ಕರ್ಣ ಆ ರೀತಿ ಧ್ಯಾನ ಮಾಡಿ ಧ್ಯಾನದ ಕಡೆಯಲ್ಲಿ ಸೂರ್ಯನ ಹತ್ರ ಮಾತಾಡ್ತಾನಂತೆ ಅಂದರೆ ಒಳಗಿನಿಂದ ಸಂವಹನ ಇತ್ತು ಅವನಿಗೆ ಸೂರ್ಯನೊಟ್ಟಿಗೆ ಸೂರ್ಯನ ಹತ್ರ ಕೇಳ್ತಾನಂತೆ ಈ ರೀತಿ ನನಗೆ ಒಂದು ನೆನ್ನೆ ಕನಸು ಬಿತ್ತು ನೀನು ಬಂದಾಗ ಆಯಿತು ನೀನು ಈ ರೀತಿ ಮಾತಾಡಿದಾಗ ಆಯಿತು ಇಂದ್ರ ಬರ್ತಾನೆ ಅಂತ ಈ ರೀತಿ ಎಲ್ಲ ಹೇಳ್ದಾಗಾಯಿತು ಅಂತ ಹೇಳಿದಾಗ ಸೂರ್ಯ ದೇವ ಹೇಳ್ತಾನಂತೆ ಹೌದು ಸತ್ಯ ಅದು ಕನಸು ನಿನಗೇನು ಕಂಡಿದೆಯಾ ಆ ಕನಸು ಕಂಡದು ಬರಿಯ ಕನಸಲ್ಲ ಮತ್ತು ಅದು ನನಸಾಗ್ತದೆ ಅದಕ್ಕಾಗಿ ನಾನೇ ನಿನಗೆ ಹೇಳಲಿಕ್ಕೆ ಬಂದದ್ದು ಮು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಂದದ್ದು ಅಂತ ಹೇಳ್ದಾನೆ ಆಯಿತು ಅಂತ ಕರ್ಣ ಒಪ್ಪಿಕೊಂಡ ಅದಕ್ಕೆ ಸರಿಯಾಗಿಯೇ ಈ ಕಡೆಯಿಂದ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದ ಬ್ರಾಹ್ಮಣ ವೇಷದಲ್ಲಿ ಬಂದಾಗ ಇವನು ಇಂದ್ರ ಅಂತ ಕರ್ಣನಿಗೆ ಗೊತ್ತಾಗಲಿಲ್ಲ ಅವನನ್ನು ಸ್ವಾಗತ ಮಾಡಿದ ಸ್ವಾಮಿ ಯಾಕೋಸ್ಕರ ಬಂದಿದ್ದೀರಿ ಯಾಕಂದರೆ ನನ್ನ ಬಳಿ ಬರುವಂಥವರು ಸಾಮಾನ್ಯವಾಗಿ ದಾನ ಕೇಳಿಕೊಂಡೇ ಬರುವಂಥದ್ದು ನೀವು ಯಾವ ದಾನವನ್ನು ಕೇಳ್ತಾ ಇದ್ದೀರಿ ಕೇಳಿ ನಾನು ಕೊಡ್ತೇನೆ ದಾನವನ್ನು ಅಂತ ಹೇಳ್ತಾನೆ ಅದಕ್ಕೆ ಆ ಬ್ರಾಹ್ಮಣ ರೂಪದಲ್ಲಿರುವಂತಹ ಇಂದ್ರ ಹೇಳ್ತಾನೆ ನೋಡು ನೀನು ದಾನ ಕೊಡ್ತೀಯಾ ಅಂತ ಹೇಳುವುದು ನನಗೆ ಗೊತ್ತು ಆದರೆ ನಾನು ಅಂತಿಂಥ ದಾನವನ್ನು ಕೇಳ್ತಾ ಇಲ್ಲ ಶ್ರೇಷ್ಠವಾದ ದಾನವನ್ನು ಕೇಳ್ತಾ ಇದ್ದೇನೆ ಸರಿ ಏನು ದಾನವನ್ನು ಕೇಳ್ತೀರಿ ಹೇಳಿ ಕೇಳಿದರೆ ನಾನು ಇಲ್ಲ ಅಂತ ಹೇಳುವವನಲ್ಲ ಅಂತ ಹೇಳಿದ್ದಕ್ಕೆ ಹಾಗಿದರೆ ನಿನ್ನ ಕವಚ ಕುಂಡಲಗಳನ್ನು ನನಗೆ ದಾನ ಕೊಡು ಅಂತ ಹೇಳ್ತಾನೆ ಅದಕ್ಕೆ ಕರಣ ಹೇಳ್ತಾನೆ ಇಲ್ಲ ಅದು ಕೊಡೋಲ್ಲ ನಾನು ಯಾಕಂತ ಹೇಳಿದ್ರೆ ಅದು ಕೀಳ್ಲಿಕ್ಕೆ ಬರೋಲ್ಲ ಅದು ಆ ಕವಚ ನಾನು ಧರಿಸಿದ್ದಲ್ಲ ಮತ್ತು ಹುಟ್ಟಿನಿಂದ ನನ್ನೊಟ್ಟಿಗೆ ಬಂದದ್ದದು ಅದು ಮೈಗೆ ಅಂಟುಕೊಂಡಿದೆ ಅಂತ ಹೇಳ್ತಾನೆ ನನ್ನ ಮೈಗೆ ಅಂಟುಕೊಂಡಿದೆ ಚರ್ಮದ ಹಾಗೆ ಅಂಟುಕೊಂಡಿದೆ ಅದು ಈ ಕುಂಡಲಗಳು ಅಷ್ಟೇ ಅದನ್ನು ಕೀಳ್ಲಿಕ್ಕೆ ಬರೋಲ್ಲ ಅದನ್ನು ಅದು ಬದಲಾವಣೆ ಮಾಡಲಿಕ್ಕಾಗುವಂತಹ ಈ ಯಾವುದೇ ತಿರುಗಣೆ ಅಥವಾ ತ್ರೆಡ್ಡಿರುವಂತಹ ಕುಂಡಲ ಅಲ್ಲ ಅದು ಮತ್ತು ಹುಟ್ಟಿದಾಗಿನಿಂದ ನನ್ನೊಟ್ಟಿಗೆ ಬಂದಿರುವ ಕುಂಡಲ ಅದನ್ನು ತೆಗಿಲಿಕ್ಕೆ ಬರೋಲ್ಲ ಅಂತ ಹೇಳ್ತಾನೆ ಕರಣ ಇನ್ನೇನಾದರೂ ಕೇಳಿ ನಾನು ಕೊಡ್ತೇನೆ ನಿಮಗೆ ಅಂತ ಅದಕ್ಕೆ ಬ್ರಾಹ್ಮಣ ಅಂದರೆ ದೇವೇಂದ್ರ ಹೇಳ್ತಾನೆ ಇಲ್ಲ ಇಲ್ಲ ನನಗೇನು ಬೇಡ ನಾನು ಅದನ್ನೇ ಬಯಸ್ತೇನೆ ನನಗೆ ಅದೇ ಬೇಕು ಅಂತ ಸೂರ್ಯದೇವ ಹೇಳಿದಾಗೆ ಕರ್ಣ ಇಲ್ಲ ಬೇರೆ ಅದು ಅದನ್ನು ಕೊಡ್ತೇನೆ ನಾನು ಇದನ್ನು ಕೊಡ್ತೇನೆ ಅದನ್ನು ಕೇಳಿ ಇದನ್ನು ಕೊಡಿ ಸಾಮ್ರಾಜ್ಯವನ್ನು ಕೇಳಿ ಏನನ್ನಾದರೂ ಕೇಳಿ ಕೊಡ್ತೇನೆ ಒಪ್ಪುವುದೇ ಇಲ್ಲ ಇಂದ್ರ ಇಲ್ಲ ನನಗೆ ಇದೇ ಬೇಕು ಇದೇ ಬೇಕು ಆವಾಗ ನಕ್ಕು ಕರಣ ಹೇಳ್ತಾನೆ ನನಗೆ ಗೊತ್ತಿದೆ ನೀನು ಬ್ರಾಹ್ಮಣ ಅಲ್ಲ ಬ್ರಾಹ್ಮಣ ರೂಪದಲ್ಲಿರುವ ಇಂದ್ರ ಅಂದ ಇಂದ್ರನೇ ಬ್ರಾಹ್ಮಣ ರೂಪದಲ್ಲಿ ಬಂದು ಪಾಂಡವರ ಗೆಲುವಿಗಾಗಿ ಅರ್ಜುನನ ಗೆಲುವಿಗಾಗಿ ನನ್ನ ಬಳಿ ಇದನ್ನು ಕೇಳ್ತಾ ಇದ್ದೀಯಾ ಅಂತ ಹೇಳಿದ ನನಗೆ ಗೊತ್ತಿದೆ ಅದಕ್ಕೆ ದೇವೇಂದ್ರ ಹೇಳ್ತಾನೆ ಓಹೋ ಸೂರ್ಯದೇವ ಎಲ್ಲ ಹೇಳಿದ್ದಾನಲ್ವ ನಿನಗೆ ಅಂತ ಸೂರ್ಯದೇವ ಹೇಳಿದ್ದಾನಲ್ವ ನಿನಗೆ ಅಂತ ಹೌದು ಗೊತ್ತಿದೆ ಅದು ಹಾಗಿದ್ರೂ ಕೂಡ ನಾನು ಕೊಡ್ತೇನೆ ಆದರೆ ಹಾಗೆ ಕೊಡೋಲ್ಲ ನಾನು ಯಾಕೆಂದೇಳಿದರೆ ನಾನು ಅಂದರೆ ಪ್ರತಿಯಾಗಿ ನಿನ್ನಿಂದ ಬಯಸ್ತೇನೆ ಅಂತೇಳಿ ಯಾಕಂದರೆ ನಾನು ಕೊಟ್ಟು ನಾನು ಶ್ರೇಷ್ಠನಾಗ್ತೇನೆ ನೀನು ಅಪಕೀರ್ತಿ ಉಳ್ಳವನಾಗ್ತೀಯಲ್ವ ಅಂದರೆ ಪಾಂಡವರಿಗೋಸ್ಕರ ಬಂದು ಬೇಡಿದ ಮೋಸದಿಂದ ಬಂದು ಬೇಡಿದ ಅಂತ ನೀನು ಅಪಕೀರ್ತಿಗೊಳಗಾಗ್ತೀಯಲ್ವ ಅದಕ್ಕಾಗಿ ನೀನು ನನಗೆ ಹೊರ ಕೊಡ್ತೀಯಾ ಆದರೆ ನಾನು ನಿನಗೆ ಕೊಡ್ತೇನೆ ಅದಕ್ಕೆ ಅರ್ಜುನ ಈ ಇಂದ್ರ ಹೇಳ್ತಾನೆ ಸರಿ ಕೊಡ್ತೇನೆ ಖಂಡಿತ ನಿನಗೇನು ಬೇಕು ಕೇಳು ನಾನು ಕೊಡ್ತೇನೆ ಅದಕ್ಕೆ ಹೇಳ್ತಾನೆ ನನಗೆ ಅಮೋಘವಾದಂತಹ ಒಂದು ಆಯುಧ ಬೇಕು ಅಂತ ಹೇಳಿ ಅಮೋಘವಾದ ಆಯುಧ ಬೇಕು ನನಗೆ ಅಂತ ಅದಕ್ಕೆ ಆಯಿತು ಅಂತ ಹೇಳ್ತಾನೆ ನಿನಗೊಂದು ಶಕ್ತಿಯಾಯುಧವನ್ನು ಕೊಡ್ತೇನೆ ಅದು ಅಮೋಘವಾದ ಆಯುಧ ಆ ಆಯುಧವನ್ನು ಬಿಟ್ಟರೆ ನೀನು ಪ್ರಯೋಗವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನೂರಾರು ಸಾವಿರಾರು ಜನ ಸಾಯುವುದರಲ್ಲಿ ಲೆಕ್ಕಾಚಾರವೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಬಲಿಷ್ಠನಾದ ಒಬ್ಬ ವ್ಯಕ್ತಿಯನ್ನು ನೀನು ಕೊಲ್ತೀಯ ಅಂತ ಹೇಳಿ ಬಲಿಷ್ಠನಾದ ವ್ಯಕ್ತಿಯನ್ನು ಕೊಲ್ತೀಯ ನೀನು ಅದರಲ್ಲಿ ಸಂ ಯಾವುದೇ ಸಂಶಯ ಇಲ್ಲ ಆದರೆ ನೀನು ಯಾರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಅಸ್ತ್ರವನ್ನು ಕೇಳ್ತಾ ಇದೆಯಾ ಅವನನ್ನು ಮಾತ್ರ ಕೊಲ್ಲಿಕ್ಕಾಗೋಲ್ಲ ಅಂತ ಹೇಳಿ ನೋಡಿ ಹೇಳಬೇಕಾದ್ರೇ ಇಂದ್ರ ಯಾಕೋಸ್ಕರ ಅಂದರೆ ಅವನ ರಕ್ಷಣೆಗೆ ಕೃಷ್ಣ ಇದ್ದಾನೆ ಕೃಷ್ಣ ಇರುವುದರಿಂದಾಗಿ ಅವನನ್ನೊಂದು ನಿನಗೇನು ಮಾಡಲಿಕ್ಕಾಗೋಲ್ಲ ಉಳಿದ ಹಾಗೆ ಇದು ಕೊಳ್ತದೆ ಈ ರೀತಿ ಹೇಳ್ತಾನೆ ಇದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಅವನು ನನಗೆ ಕೊಡು ಶಕ್ತಿ ಆಯುಧವನ್ನು ಅಂತ ಆಯಿತು ಅಂತ ಹೇಳಿ ಇಂದ್ರೆ ಇಂದು ಒಂದು ಮಾತನ್ನು ಹೇಳ್ತಾನೆ ಏನುಂದರೆ ನಿನಗೆ ಅಪಾಯ ಇದ್ದಾಗ ಮಾತ್ರ ಪ್ರಾಣಕ್ಕೆ ಕುತ್ತು ಬಂದಾಗ ಮಾತ್ರ ಇದನ್ನು ನೀನು ಪ್ರಯೋಗ ಮಾಡಬೇಕು ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಏನಾದರೂ ಇದು ಈ ಅಮೋಘವಾದ ಅಸ್ತ್ರವನ್ನು ಪ್ರಯೋಗ ಮಾಡಿದೆ ಅಂತೇಳಿದರೆ ಅದು ನಿನ್ನನ್ನೇ ಅದು ಅಂತ ಹೇಳಿ ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮತ್ತೇನೆಂದರೆ ಇದು ಒಂದೇ ಬಾರಿ ನಿನಗೆ ಉಪಯೋಗಕ್ಕೆ ಬರ್ತದೆ ನೀನು ಒಂದು ಬಾರಿ ಪ್ರಯೋಗ ಮಾಡಿದ ಅಂತ ಹೇಳಿದರೆ ಅದು ತನ್ನ ಕಾರ್ಯವನ್ನು ಸಾಧಿಸಿ ಆಮೇಲೆ ನನ್ನ ಹತ್ರ ಬರ್ತದೆ ಇಷ್ಟು ನೀನು ಒಪ್ತೀಯಾ ಅಂತ ಆಯಿತು ಅಂತ ಕಾರಣ ಹೇಳ್ತಾನೆ ಸರಿ ಆಯಿತು ನನಗೇನು ಅಂದರೆ ಅರ್ಜುನನನ್ನು ಮುಗಿಸ್ಲಿಕ್ಕೆ ಒಂದು ಹೊಂದಬೇಕಿತ್ತು ಇನ್ನು ಕೃಷ್ಣ ಅದೆಲ್ಲ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ ಯಾಕಂದರೆ ಅದೆಲ್ಲ ಒಂದು ತಲೆಗೆ ಹಾಕೊಳ್ಳೋದೇ ಇಲ್ಲ ಒಂದು ಅಸ್ತ್ರ ಬೇಕಾಗಿದೆ ನನಗೆ ಪ್ರಬಲವಾದಂತಹ ಅಸ್ತ್ರ ಅಂತ ಹೇಳ್ತಾನೆ ಅದು ರೊಟ್ಟಿ ಇನ್ನೊಂದು ಹೇಳ್ತಾನೆ ಹೌದು ನಾನಿವಾಗ ಕವಚವನ್ನು ತೆಗೆದೆ ಅಂತೇಳಿದರೆ ನನ್ನ ಮೈಯೆಲ್ಲ ಗಾಯಗೊಂಡು ರಕ್ತ ಸಿಕ್ತವಾಗ್ತದೆ ಅಂಥ ನನ್ನ ಮೈ ಆ ಗಾಯದಿಂದ ನೋವಿನಿಂದ ಒದ್ದಾಡುವಂಥ ಆಗಬಾರ್ದು ನನಗೆ ನಾನು ಇವಾಗ ಕಿವಿ ಕುಂಡಲವನ್ನು ತೆಗೆದುಕೊಡಬೇಕು ಅಂತೇಳಿದ್ರೆ ನನ್ನ ಕಿವಿಯನ್ನು ತುಂಡು ಮಾಡಬೇಕು ನಾನು ಅಂತ ಹೇಳಿ ಕಿವಿಯನ್ನು ಕತ್ತರಿಸಿ ನಾನು ಕುಂಡಲವನ್ನು ತೆಗೆದುಕೊಡಬೇಕು ಆ ವೇದನೆ ನನಗಾಗಬಾರ್ದು ಆ ನೋವು ನನಗಾಗಬಾರ್ದು ಆ ಗಾಯ ಉಳಿಬಾರ್ದು ಆ ರೀತಿ ನೀನು ಮಾಡಬೇಕು ಅಂತ ಅದಕ್ಕೆ ಇಂದ್ರ ಒಪ್ಪಿದ ಆಯಿತು ಖಂಡಿತ ನಾನು ಮಾಡ್ತೇನೆ ಹಾಗೆ ನಿನ್ನ ದೇಹ ಸೂರ್ಯನ ಹಾಗೆ ಬೆಳಗುವ ಹಾಗೆ ಮಾಡ್ತೇನೆ ನಾನು ನಿನ್ನ ತಂದೆಯಾದ ಸೂರ್ಯನ ಹಾಗೆ ಬೆಳಗುವಂತೆ ಮಾಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡ ಇಷ್ಟು ಹೇಳಿದ ಕೂಡಲೇ ಕರ್ಣ ಏನಿದ್ದಾನೆ ಒಂದು ತತಃಕ್ತಿಂ ಪ್ರಜ್ವಲಿತ ಪ್ರದಗೃಹ್ಯ ಪತೇ ಶಸ್ತ್ರ ಗೃಹೀತ್ ನಿಷಿತಂ ಸರ್ವಗಾತ್ರಣ್ಯಕೃಂತತ ಕರ್ಣ ಆನಂತರ ಇಂದ್ರನಿಂದ ಶಕ್ತಾಯುಧವನ್ನು ಪಡ್ಕೊಂಡಂತೆ ಮೊದಲು ಶಕ್ತಾಯುಧವನ್ನು ಪಡ್ಕೊಂಡು ಆಮೇಲೆ ಒಂದು ಹರಿತವಾದ ಚಾಕುವೋ ಕತ್ತಿಯೋ ಏನೋ ತೊಗೊಂಬಂದು ತನ್ನ ಎದೆ ಏನಿದೆ ಆ ಎದೆಯ ಭಾಗವನ್ನು ಸೀಳ್ಕೊಳ್ಳಿಕ್ಕೆ ಅಂದರೆ ಕತ್ತರಿಸ್ಲಿಕ್ಕೆ ಶುರು ಮಾಡಿದ್ದು ನನ್ನ ಅಂದರೆ ತನ್ನ ಎದೆಯನ್ನೇ ತನ್ನ ಕತ್ತರಿಸಿಕೊಳ್ಳುತ್ತಾ ಇದ್ದಾನಂತೆ ತಥೋ ದೇವ ಮಾನವ ದಾನವಾಶ್ಚ ಟ್ರಿಕೃಂತಂ ಕರ್ಣಮಾತ್ಮನಮೇವಂ ದೃಷ್ಟ್ವ ಸರ್ವೇ ಸಿಂಹನಾನ್ ಪ್ರಣೇದು ನಖ್ಯಸ್ಯಾಸೀನ್ ಮುಖಜೋ ವೈವಿಕಾರ ನಿಜವಾಗ್ಲೂ ಕೂಡ ಆ ಕರ್ಣ ತನ್ನದೇ ದೇಹವನ್ನು ಆ ಚಾಕುವಿನಿಂದ ಈ ರೀತಿ ಸೀಳಿ ಸೀಳಿ ಸೀಳಿಕೊಂಡು ಆ ಅಸ್ತ್ರವನ್ನು ಕುಂಡಲವನ್ನು ತೆಗಿತಾ ಅಂದರೆ ಈ ಕವಚ ಏನಿದೆ ಕವಚವನ್ನು ಹರಿದು ತೆಗಿತಾ ಇದ್ದರೆ ದೇವತೆಗಳು ದೈತ್ಯರು ದಾನವರು ಅವರೆಲ್ಲ ನೋಡ್ತಾ ಇದ್ದಾರಂತೆ ನೋಡಿ ತಾವು ಘೋ ಇದು ಧ್ವನಿ ಮಾಡ್ತಾ ಇದ್ದಾರಂತೆ ಭಲೆ ಭಲೇ ಭಲೆ ಅಂತ ಯಾಕಂದರೆ ಯಾರು ತಾನೇ ಈ ರೀತಿ ಮಾಡ್ತಾರೆ ಅಂತ ಈ ರೀತಿ ಕವಚವನ್ನು ಯಾರು ತಾನೇ ಕಿತ್ಕೊಳ್ಳಿಕ್ ತಯಾರಿದ್ದಾರೆ ವಾಸ್ತವಗಳು ನನಗೆ ಅಂಟುಕೊಂಡಿದ್ದಲ್ಲ ಮತ್ತೇನಿದ್ರೆ ನಾನು ಮನೆಯಲ್ಲಿರುವುದು ಮನೆಯಲ್ಲಿರುವುದೇ ನನಗೆ ಬೇಕಾಗಿದ್ದಾನೆ ನನಗೆ ತೆಗೆದುಕೊ ತೆಗೆದುಕೊಳ್ಳಿಕ್ಕಾಗಲ್ಲ ಹಾಗಿರಬೇಕಾದ್ರೆ ಹುಟ್ಟಿದಾಗಿನಿಂದ ಇರುವ ಅಭೇದ್ಯವಾದ ಕವಚವನ್ನು ಕಿತ್ತು ತೆಗಿಬೇಕು ಅದು ರಕ್ತ ಸಿಕ್ತವಾಗ್ತಾ ಇದೆಯಂತೆ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗ್ತಾ ಇದೆಯಂತೆ ಹಾಗಿದ್ದರೂ ಕೂಡ ಕರ್ಣನ ಮುಖದಲ್ಲಿ ಒಂದು ಚೂರು ವಿಕಾರ ಇಲ್ವಂತೆ ನೋವಿಲ್ವಂತೆ ಅಪ್ಪ ಅಂತ ಹೇಳ್ತಾ ಇಲ್ವಂತೆ ಮತ್ತು ನಗುತ್ತಾ ಇದ್ದ ಅಂದರೆ ನೋಡಿ ದಾನ ಎನ್ನುವುದನ್ನು ಹೇಗೆ ಮಾಡಬೇಕು ಅಂತ ಶ್ರದ್ಧೆಯಾದೇಯಂ ಅಶ್ರದ್ಧೆಯ ಅಧೇಯಂ ಹ್ರಿಯಾದೇಯಂ ಭಿಯಾದೇಯಂ ಆ ರೀತಿ ಶ್ರದ್ಧೆಯಿಂದ ಕೊಡಬೇಕು ಕೊಡಬೇಕಲ್ಲ ಅಂತ ಕೊಡೋದಲ್ಲ ಆ ರೀತಿ ನಗುತ್ತಾ ಇದ್ದಾನಂತೆ ತಥೋ ದಿವ್ಯಾ ದುಂಧು ಭಯ ಪ್ರಣೇಬುಹು ಇವನ ಇಂಥ ಒಂದು ದಾನವನ್ನು ನೋಡಿ ದೇವತೆಗಳು ಕೂಡ ಮನಸ್ಸೋತು ಬಿಟ್ಟರಂತೆ ದೇವತೆಗಳು ಮನಸ್ಸೋತು ದೇವ ನಗಾರಿ ಇದೆಯಂತೆ ಮೇಲೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರೆ ಕರ್ಣನ ಮೇಲೆ ಭಲೆ ಭಲೆ ಕರ್ಣ ನಿನ್ನ ಒಂದು ದಾನಶೀಲತೆ ಅಂತ ಹೇಳಿದರೆ ಮೆಚ್ಚುಕೊಳ್ಬೇಕಾದದ್ದು ಯಾರು ತಾನೇ ಈ ರೀತಿ ದಾನ ಮಾಡ್ತಾರೆ ಅಂತ ಅಷ್ಟು ಮಾತ್ರ ಅಲ್ಲ ಅದೇ ಚಾಕುವಿನಿಂದಲೇ ತನ್ನ ಕಿವಿಯನ್ನು ಕತ್ತರಿಸಿದ್ ಕಿವಿಯನ್ನು ಕತ್ತರಿಸಿ ಕುಂಡಲವನ್ನು ತೆಗೆದನಂತೆ ಆ ಕವಚ ಹೇಗಿದೆ ಅಂದರೆ ರಕ್ತದಿಂದ ಹಾಗೆ ತೊಯ್ದಿದೆಯಂತೆ ರಕ್ತದಿಂದ ತೊಯ್ದ ಆ ಕವಚವನ್ನು ರಕ್ತದಿಂದ ತೊಯ್ದ ಕುಂಡಲವನ್ನು ಇಂದ್ರನ ಕೈ ಕೊಡ್ತಾ ಇದ್ದ ಕಾರಣ ಅದರಿಂದಾಗಿ ದೇವತೆಗಳವನನ್ನು ಹೊಗಳಿದ್ರಂತೆ ತತಶ್ಚಿತ್ವ ಕವಚಂ ದಿವ್ಯಮಂಗಾತ್ ತಥೇವಾರ್ದ್ರಂ ಪ್ರದದೋ ವಾಸವಾಯ ತಥೋತ್ಕೃತ್ಯ ಪ್ರದದೋ ಕುಂಡಲೇ ಚ ಕರ್ಣತಸ್ಮತ್ ಕರ್ಮಣೇನ ಕರ್ಣಃ ಈ ರೀತಿ ತನ್ನ ಕಿವಿಯನ್ನೇ ಕತ್ತರಿಸಿ ಕೊಟ್ಟದ್ರಿಂದಾಗಿ ಕರ್ಣ 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 ಅಂತ ಪ್ರಸಿದ್ಧ ನನ್ನ ಮೊದಲು ಹುಟ್ಟಿದಾಗಲೇ ಕುಂತಿ ಇವನಿಗೆ ಕರಣ ಅಂತ ಹೆಸರಿಟ್ಟು ಅಂತ ಹೇಳಿದ್ರೆ ಆ ಕಿವಿಗಳಲ್ಲಿ ದಿವ್ಯವಾದ ಕುಂಡಲ ಹೊತ್ತು ಬಂದದರಿಂದಾಗಿ ಈಗ ದೇವತೆಗಳೇ ಯಾಕೆ ಅವನನ್ನು ಕರಣ ಅಂತ ಕರೀತಾ ಅಂದರೆ ತನ್ನ ಕಿವಿಯನ್ನು ಕಿತ್ತು ಕೊಟ್ಟದರಿಂದಾಗಿ ಆದರೆ ಇಂದ್ರನ ಅನುಗ್ರಹದಿಂದಾಗಿ ಅವನ ಗಾಯ ಎಲ್ಲ ಕೂಡಲೇ ಮಾಸಿ ಹೋಯಿತು ಒಳ್ಳೆ ತಾನು ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆದ ಕರಣ ಅವನ ಕಿವಿ ಏನಿದೆ ಆ ಕಿವಿಯೂ ಕೂಡ ಅಷ್ಟೇ ಗಾಯ ಎಲ್ಲ ಹೊರಟೋಯ್ತು ಇಂದ್ರನಾದರೂ ಕವಚ ಕುಂಡಲಗಳನ್ನು ಪಡೆದು ಅವನಿಗೆ ಶಕ್ತಾಯುಧವನ್ನು ಕೊಟ್ಟು ಅಲ್ಲಿಂದ ಸೀದಾ ತಾನು ಹೋದಂತೆ ಓ ಕೆಲಸ ಆಯಿತು ಅಂದರೆ ಇನ್ನು ಅರ್ಜುನನಿಗೆ ಕರ್ಣನನ್ನು ಕೊಲ್ಲಿಕ್ಕೆ ತೊಂದರೆ ಇಲ್ಲ ಅಲ್ಲಿ ಅದಕ್ಕೆ ತೊಂದರೆ ಆದದ್ದೇ ಇದು ಅಂದರೆ ನೋಡಿ ಕರ್ಣನ ಜೀವನದಲ್ಲಿ ಇದೇ ಹಿನ್ನಡೆಗಳು ಒಂದೊಂದೇ ಒಂದೊಂದೇ ಗೊತ್ತಾಗುತ್ತೆ ಇನ್ನು ಅಂದರೆ ಅವನ ಜೀವನದಲ್ಲಿ ಯಾವ ರೀತಿ ಹಿನ್ನಡೆಗಳಾಗ್ತಾ ಆಗ್ತಾ ಆಗ್ತಾ ಬರ್ತದೆ ವೀರ ಹೌದು ಶೂರ ಹೌದು ಎಲ್ಲವೂ ಹೌದು ಆದರೆ ಅದೃಷ್ಟಹೀನ ಕರ್ಣ ಎಲ್ಲವೂ ಇತ್ತು ಆದರೆ ಯಾವುದನ್ನು ಪಡೆಯಲಿಲ್ಲ ಅವನು ಮುಂದೆ ಗೊತ್ತಾಗ್ತಾ ಹೋಗ್ತದೆ ಅದರ ಪ್ರಾರಂಭದ ದೆಸೆ ಇದು ಈ ರೀತಿ ತನ್ನ ಕುಂಡಲಗಳನ್ನೇ ಕಳೆದುಕೊಂಡದ್ದು ತಾನು ಇದನ್ನು ಕೇಳಿ ಈ ಮಾತನ್ನು ಕೇಳಿ ದುರ್ಯೋಧನ ತಲೆ ಮೇಲೆ ಕೈ ಇಟ್ಕೊಂಡು ಕೂತನಂತೆ ಇವನನ್ನು ನಂಬಿಕೊಂಡು ನಾನು ಕೂತನಲ್ವಾ ಅರ್ಜುನನನ್ನು ಕೊಲ್ತಾನೆ ಕೊಲ್ತಾನೆ ಅಂತ ಆದರೆ ಇವನು ಈ ರೀತಿ ಕವಚ ಗುಂಡಲವನ್ನು ತೆಗೆದುಕೊಟ್ಬಿಟ್ನಲ್ವಾ ಅಂತೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತನಂತೆ ಆದರೆ ಪಾಂಡವರಿಗೆ ಈ ವಿಷಯ ಗೊತ್ತಾಯ್ತಂತೆ ಪಾಂಡವರಿಗೆ ಆಯ್ತಂತೆ ಹಬ ಇದೊಂದು ಒಳ್ಳೆಯ ಕೆಲಸ ಆಯಿತು ಇಂದ್ರ ಒಂದು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ ಅಂತ ಹೇಳಿ ದೇ ಇದೆಲ್ಲ ಪಾಂಡವರು ಖುಷಿಪಟ್ಟರಂತೆ ಇದು ಈ ಒಂದು ಘಟನೆ ಇಲ್ಲಿ ಹಸ್ತಿನ ಅಂಗರಾಜ ಹಸ್ತಿನಪುರದಲ್ಲಿ ನಡೆದ ಘಟನೆ ಆದರೆ ಈ ಕಡೆ ಏನಾಯಿತು ಪಾಂಡವರಲ್ಲಿ ಅಂದರೆ ಪಾಂಡವರು ಇವಾಗ ಹನ್ನೆರಡನೇ ವರ್ಷದಲ್ಲಿದ್ದಾರೆ ಅಂದರೆ ವನವಾಸದ ಅಂತಿಮ ಘಟ್ಟದಲ್ಲಿದ್ದಾರೆ ಆ ಸಂದರ್ಭದಲ್ಲೇ ನಡೆದ ಒಂದು ಘಟನೆಯನ್ನು ಹೇಳುತ್ತದೆ ಅವಾಗ ಏನಂದರೆ ಅಂದರೆ ಕಾಮ್ಯಕವನದಲ್ಲಿದ್ದರು ಕಾಮ್ಯಕವನದಲ್ಲಿ ಯಾವಾಗ ಜಯದ್ರಥ ಬಂದು ತಾನು ದ್ರೌಪದಿಯನ್ನು ಅಪಹಾರ ಮಾಡಿಕೊಂಡು ಹೋದ ಆಮೇಲೆ ಕರ್ಕೊಂಬಂದು ಅವನಿಗೆ ಎಲ್ಲ ಸರಿಯಾಗಿ ಬುದ್ಧಿಯನ್ನು ಕಲಿಸಿ ಕಳಿಸ್ಕೊಟ್ರು ಆಮೇಲೆ ಕಾಮ್ಯಕವನದಿಂದ ಮತ್ತೆ ದ್ವೈತವನಕ್ಕೆ ಬಂದ್ರಂತೆ ಮೊದಲು ದ್ವೈತವನದಲ್ಲೇ ಇದ್ದರು ಅಂದರೆ ಅದು ಆ ಕಡೆ ಅಕ್ಕಪಕ್ಕದಲ್ಲೇ ಇರುವಂಥ ಹವನಗಳು ಎರಡು ಕಾಡುಗಳು ಆ ಕಾಡಿಂದ ಈ ಕಾಡಿಗೆ ಬಂದರು ಮೊದಲು ಈ ಕಾಡೆಲ್ಲೇ ಇದ್ದರು ಈ ಕಾಡಿಂದ ಅಲ್ಲಿಗೆ ಯಾಕೆ ಹೋದದ್ದು ಅಂತ ಹೇಳಿದರೆ ಒಂದು ದಿನ ಕನಸಿನಲ್ಲಿ ಧರ್ಮರಾಜನಿಗೆ ಪ್ರಾಣಿಗಳೆಲ್ಲ ಬಂದು ಹೇಳಿದವು ನೀವೆಲ್ಲ ನನ್ನನ್ನು ಕೊಲ್ತೀನಿ ಅಂತ ಹೇಳಿದರೆ ನಮಗೆ ಇರಲಿಕ್ಕೆ ಇಲ್ಲ ಅಂತ ಅದಕ್ಕಾಗಲ್ಲಿ ಹೋದದ್ದು ಮತ್ತೆ ದ್ವೈತವನಕ್ಕೆ ಬಂದರು ದ್ವೈತವನಕ್ಕೆ ಬಂದರೂ ಕೂಡ ಈಗ ಧರ್ಮರಾಜ ಏನು ನಿಶ್ಚಯ ಮಾಡಿದಾನೆಂದು ನಾವು ಯಾವ ಉಪದ್ರ ಕೊಡಬಾರ್ದು ಅಂತ ಅದಕ್ಕೋಸ್ಕರ ಇವಾಗ ಬರೀ ಸಸ್ಯಾಹಾರಿಗಳಂತೆ ನೋಡಿ ಧರ್ಮರಾಜಾದಿಗಳು ಬರೀ ಸಸ್ಯಾಹಾರಿಗಳಾಗಿದ್ದು ಈಗ ಯಾಕಂದರೆ ನಮ್ಮಿಂದ ಪ್ರಾಣಿಗಳಿಗೆ ತೊಂದರೆ ಆಗ್ಬೋದು ಮೊದಲು ಪ್ರಾಣಿಗಳನ್ನು ತಿಂತಾ ಇದ್ದರು ಇವಾಗ ತಿಂತ ಇಲ್ಲ ಇವಾಗ ಸಸ್ಯಾಹಾರಿಗಳಾಗಿದ್ದಾರಂತೆ ಆ ರೀತಿ ಆ ವರ್ಷವನ್ನು ಕಲಿತಾ ಇದ್ದಾರಂತೆ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಒಮ್ಮೆ ಧರ್ಮರಾಜ ಎಲ್ಲ ಪಾಂಡವರು ತಾವು ಕೂತು ಮಾತಾಡ್ತಾ ಇದ್ದಾರೆ ಅವಾಗ ಒಬ್ಬ ಬ್ರಾಹ್ಮಣ ತಾನು ಓಡಿ ಬಂದಂತೆ ಅವನಿಗೇನಾಗಿದೆ ಅಂದರೆ ಅವನ ಅರಣಿ ಮಥನದ ವಸ್ತು ಅಂದರೆ ಈ ಹೋಮಕ್ಕೆ ಯಜ್ಞವನ್ನು ಉತ್ಪತ್ತಿ ಮಾಡುವುದು ಹೇಳಿದ್ರೆ ಅರಣಿ ಅಂದರೆ ಅದೊಂದು ಯಂತ್ರ ಎರಡು ಮರಗಳು ಅಲ್ಲಿ ತಿಕ್ಕಬೇಕು ಚೆನ್ನಾಗಿ ತಿಕ್ಕಿದಾಗ ಅಲ್ಲಿ ಬೆಂಕಿಯ ಕಿಡಿ ಬರ್ತದೆ ಆ ಬೆಂಕಿಯ ಕಿಡಿಯಿಂದಾಗಿ ಹೋಮ ಮಾಡಬೇಕು ಅಗ್ನಿಹೋತ್ರವನ್ನು ಮಾಡಬೇಕು ಆ ರೀತಿ ಅವನೇನು ಮಾಡಿದ ಆ ಬ್ರಾಹ್ಮಣ ಅಂತ ಹೇಳಿದ್ರೆ ಕಾಡಿನಲ್ಲೇ ಇರುವಂಥವ್ರು ತನ್ನ ಆ ಅರಣಿ ಮಥನದ ಯಂತ್ರ ಏನಿದೆ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಒಂದು ಮರಕ್ಕೆ ನೇತಾಕಿದ್ನಂತೆ ಆ ಮರದ ಹತ್ತಿರ ಒಂದು ಜಿಂಕೆ ಬಂದಿದೆ ಜಿಂಕೆ ಯಾಕಂದರೆ ತನ್ನ ಮೈಯನ್ನು ತುರಿಸ್ಕೊಳ್ಳಿಕ್ಕೆ ಮೈಯನ್ನು ತುರಿಸ್ಕೊಳ್ಳಿಕ್ಕೆ ಬಂದದ್ದು ಮೈಯನ್ನು ತುರಿಸ್ಕೊಳ್ತಾ ತುರಿಸ್ಕೊಳ್ತಾ ಹೀಗೆ ಹೀಗೆ ಆಡ್ತಾ ಇರಬೇಕಾದ್ರೆ ಕೋಡಿರ್ತದೆ ಕೋಡಿರುವಂತಹ ಜಿಂಕೆ ಇದು ಸಾರಂಗ ಅದೇನು ಆ ಕೋಡಿಗೆ ಇವನ ಅರಣಿ ಮತನದ ವಸ್ತ್ರ ಏನು ಕಟ್ಟಿಟ್ಟಿದ್ದ ಬಟ್ಟೆ ಅದು ಸಿಕ್ಕಾಕೊಂಬಿಡ್ತು ಸಿಕ್ಕಾಕೊಂಡು ಅದು ಮೈ ತುರಿಸ್ಕೊಳ್ತು ಹೋಗಬೇಕಾದ್ರೆ ಆ ಕೋಡಿಗೆ ಸಿಕ್ಕಾಕೊಂಡಿದ್ದು ಅದರೊಟ್ಟಿಗೆ ಹೋಯ್ತದು ಅವನ ಅರಣ್ಯ ಮತನದ ಇದೇನಿದೆ ಯಂತ್ರ ಬಟ್ಟೆಯಲ್ಲಿ ಕಟ್ಟಿದ್ದು ಅವರೊಟ್ಟಿಗೆ ಹೋಯಿತು ಅವನಾದರೂ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಹೋದರೆ ಜಿಂಕೆ ಓಡ್ಲಿಕ್ಕೆ ಶುರು ಮಾಡಿತು ಜಿಂಕೆ ಓಡಿ ಓಡಿ ಹೋಯಿತು ಇವನಿಗೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಬಂದು ಪಾಂಡವರ ಹತ್ರ ಹೇಳ್ತಾ ಇದ್ದಾನೆ ನೀವು ದಯವಿಟ್ಟು ನನಗದನ್ನು ತಂದು ಕೊಡ್ಬೇಕು ಯಾಕಂದರೆ ಇಲ್ದಿದ್ರೆ ನಾಳೆ ನನಗೆ ಅಗ್ನಿಹೋತ್ರ ಮಾಡಲಿಕ್ಕಾಗಲ್ಲ ನನಗೆ ಆ ಅಗ್ ಅದೇದಿದ್ರೆ ಹೋಮ ಮಾಡಲಿಕ್ಕಾಗೋಲ್ಲ ಅವಶ್ಯವಾಗಿ ನೀವು ಅದನ್ನು ತಂದು ಕೊಡಬೇಕು ಅಂಥೇಳಿ ಈ ಈ ಪಾಂಡವರ ಹತ್ರ ಹೇಳಿದಾಗ ಅವನಿಗೆ ಅಭಯವನ್ನು ಕೊಡ್ತಾರೆ ಏನು ಯೋಚನೆ ಮಾಡಬೇಡ ನಾವು ಹೋಗುತ್ತೇವೆ ನಾವು ಹೋಗಿ ಆ ಅರಣಿಯನ್ನು ಅಂದರೆ ನಿನ್ನ ಆ ಅರಣಿ ಮತನದ ವಸ್ತು ಏನಿದ್ದ ತಂದು ಕೊಡ್ತೇವೆ ಅಂತ ಹೇಳಿ ಐದೂ ಪಾಂಡವರು ಬಿಲ್ಲು ಬಾಣ ಹಿಡ್ಕೊಂಡು ಹೊರಟರು ಎಷ್ಟು ಹಿಂಬಾಲಿಸ್ಕೊಂಡು ಹಿಂಬಾಲಿಸ್ಕೊಂಡು ಹೋದರೂ ಕೂಡ ಜಿಂಕೆ ಸಿಗಲೇ ಇಲ್ಲ ಯಾಕಂದರೆ ಅದು ಬರೀ ಜಿಂಕೆ ಬಂದದಲ್ಲ ಜಿಂಕೆಯ ರೂಪದಲ್ಲಿ ಯಮಧರ್ಮ ಬಂದದ್ದು ಸಿಗಲೇ ಇಲ್ಲ ಇವರಾದರೂ ಹಿಂಬಾಲಿಸ್ಕೊಂಡು ಎಷ್ಟು ಹೋದರೂ 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 ಸುಸ್ತಾಗಿ ಹೋಯ್ತಂದು ಆದರೆ ಅರಣಿ ಮಾತ್ರ ಸಿಗಲೇ ಇಲ್ಲ ಒಂದು ಕಡೆ ಕೂತರು ಒಂದು ಆಲದ ಮರ ಆಲದ ಮರದ ಕೆಳಗೆ ಕೂತ್ರಂದೆ ಕೂತಾಗ ಎಲ್ರಿಗೂ ತುಂಬ ಬಯಹಾರಿಕೆ ಆಗಿದೆ ಆಗ ಧರ್ಮರಾಜ ಹೇಳ್ತಾನೆ ಏನು ಕಷ್ಟ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಛೇ ನಮಗೆ ಇಷ್ಟು ವರ್ಷ ಆದರೂ ಕೂಡ ಕಷ್ಟ ಬಿಡೋದು ಅಂತಾನೆ ಇಲ್ವಲ್ಲ ಅದಕ್ಕೆ ಭೀಮಸೇನ ಹೇಳ್ತಾನೆ ಎಲ್ಲ ಕಷ್ಟಗಳಿಗೆ ಕಾರಣ ಏನು ಗೊತ್ತಾ ಅವತ್ತು ದುಶ್ಯಾಸನ ದ್ರೌಪದಿಯನ್ನು ಕೂದಲು ಹಿಡ್ಕೊಂಡು ದರ 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 ಎಳ್ಕೊಂಡು ಬರಬೇಕಾದ್ರೆ ನಾನು ಬಿಟ್ನಲ್ವ ಅವನನ್ನು ಕೊಲ್ಲದೆ ಬಿಟ್ನಲ್ವಾ ಅದಕ್ಕೆ ಈ ಕಷ್ಟ ಆಗ್ತಾ ಇರೋದು ಅಂತ ಅವತ್ತು ನಾವನನ್ನು ಕೊಂದು ಕೊಂದುಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ಅಂತ ಹೇಳ ಅರ್ಜುನ ಹೇಳ್ತಾನೆ ಹೌದು ಈ ಪರಿಸ್ಥಿತಿಗೆ ಏನು ಕಾರಣ ಗೊತ್ತುಂಟ ಅವತ್ತು ಆ ಕರ್ಣ ದ್ರೌಪದಿಗೆ ಬಾಯಿಗೆ ಬಂದಾಗ ಮಾತಾಡಿದ ಆ ಸಭೆಯಲ್ಲಿ ನಾನು ನಾನವತ್ತೇ ಅವನಲ್ಲಿ ಮುಗಿಸಿಬಿಟ್ಟಿದ್ರೆ ನಮಗೆ ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ನಾನು ಅವತ್ತು ಮುಗಿಸ್ಲಿಲ್ಲ ಅದೇ ನಮಗೆ ಈ ಕಷ್ಟ ಬಂದಿದೆ ರೀತಿ ಮತ್ತು ನಕುಲ ಹೇಳ್ತಾನೆ ಹೌದು ನಾನು ಕೂಡ ಅಷ್ಟೇ ಅವತ್ತು ನಾವು ಜೂಜಾಡಿ ಬರಬೇಕಾದ್ರೆ ಎಲ್ಲ ಕೌರವರು ನಮಗೆ ಹಿಂಬ ಹೀಯಾಳಿಸ್ತಾ ಇದ್ರಲ್ವ ಅದನ್ನು ನೋಡಿಕೊಂಡು ನಾನು ಬಂದನಲ್ವ ಅದರದ್ದು ಇರೋದು ನಕುಲ ಹೇಳ್ತಾನೆ ಆ ಶಕುನಿ ಸಹದೇವ್ ಆ ಶಕುನಿ ದಾಳವನ್ನು ಉರುಗಿಸ್ತಾ ಇರ್ಬೇಕಂತ ನಾನು ನೋಡ್ಕೊಂಡು ಕೂತಿದ್ನಲ್ಲ ಅವಾಗಲೇ ಅವನ ಕತ್ತಿಯಿಂದ ಕೊಚ್ಚೆ ಹಾಕಿಬಿಟ್ಟಿದ್ರೆ ನಮಗೆ ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ಏನು ಮಾಡೋಣ ಈ ರೀತಿ ಆಗಿಬಿಟ್ಟಿದೆಯಲ್ವಾ ಅಂತ ಎಲ್ಲ ಯೋಚನೆ ಮಾಡ್ಕೊಳ್ತಾರೆ ಎಲ್ರಿಗೂ ಬಾಯಾರಿಕೆ ಆಗಿದೆ ಅವಾಗ ಧರ್ಮರಾಜ ಹೇಳ್ತಾನೆ ನಕುಲ ನನ್ನ ಕರೆದು ನಕುಲ ಹತ್ತಿರದಲ್ಲೆಲ್ಲಾದರೂ ನೀರಿದೆಯಾ ನೋಡ್ಕೊಂಡು ಬಾ ನೋಡು ಅಂತ ಹೇಳ್ತಾರೆ ಆಯಿತು ಅಂತ ನಕುಲ ಅಲ್ಲೇ ಒಂದು ಮರ ಇತ್ತು ಆ ಮರವನ್ನು ಏರಿದ ಏರಿ ನೋಡಿ ಹೇಳ್ತಾನೆ ಅಣ್ಣನಿಗೆ ಅಣ್ಣ ಇಲ್ಲೇ ಸ್ವಲ್ಪ ದೂರದಲ್ಲಿ ಹಸಿ 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 ಮರಗಳು ಕಾಣಿಸ್ತಾ ಇದೆ ಹಚ್ಚ ಹಸುರಾದ ಮರಗಳು ಕಾಣಿಸ್ತಾ ಇದೆ ಹಂಸ ಪಕ್ಷಿಗಳ ಧ್ವನಿ ಕೇಳಿಸ್ತಾ ಇದೆ ಖಂಡಿತ ಅಲ್ಲಿ ನೀರಿದೆ ಅಂತ ತಾನು ಕೇಳಿಗಿಳಿತಾನೆ ಅದಕ್ಕೆ ಧರ್ಮರಾಜ ಹೇಳ್ತಾನೆ ಹಾಗಿದರೆ ಹೋಗಿ ನೀನು ನೀರು ತಗೊಂಬ ನಾವೆಲ್ಲ ನೀರು ಕುಡಿಯೋಣ ತುಂಬ ಬಾಯಾರಿಕೆ ಆಗಿದೆ ಅಂತ ಹೇಳ್ತಾರೆ ಆಯಿತು ಅಂತ ಹೇಳಿ ನಕುಲ ಸ್ಥಾನು ಹೋದ ಅಲ್ಲಿ ಹೋಗುತ್ತಾ ಇದ್ದಾಗೆ ಒಂದು ಸ್ವಚ್ಛವಾದ ಸರೋವರ ಸುಂದರವಾದ ಸರೋವರ ತಿಳಿಯಾದ ನೀರು ಆ ನೀರನ್ನು ನಾನು ಕುಡಿಬೇಕು ಅಂತ ಯಾವಾಗ ನೀರಿಗಿಳಿದ ಕುಡಿಬೇಕು ಅಂತ ಹೇಳಬೇಕಾದ್ರೆ ಒಂದು ಶಬ್ದ ಕೇಳಿಸ್ತು ಅವನಿಗೆ ಯಾರಂತಿಲ್ಲ ಶಬ್ದ ಮಾತ್ರ ಕೇಳಿಸ್ತು ಏನಂದರೆ ಮಾತಾ ಸಸಾಹಸೀಹಿ ಮಮ ಪೂರ್ವ ಪರಿಗ್ರಹ ನೋಡು ಮಗು ದುಡುಕುಬೇಡ ಯಾಕಂದರೆ ಇದು ನನ್ನ ಸರೋವರ ನನಗೆ ಸಂಬಂಧಪಟ್ಟ ಸರೋವರ ಅದಕ್ಕಾಗಿ ದುಡುಕಿ ನಿನ್ನ ಅನಾಹುತವನ್ನು ಮಾಡಿಕೊಳ್ಬೇಡ ಮತ್ತು ಪ್ರಶ್ನಾನುಕ್ತ್ವಾತು ಮಾದ್ರೇಯ ತತಪ್ಪಿ ಹರಸ್ವಚ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಆಮೇಲೆ ನೀ ನೀರನ್ನು ಸ್ವೀಕಾರ ಮಾಡು ಅಂತ ಹೇಳ್ದ ಸುತ್ತ ನೋಡ್ತಾ ನನ್ನ ಕುಲ ಯಾರೂ ಕೇಳಿಸ್ತಾ ಇಲ್ಲ ಏನಿದೆ ಈ ರೀತಿ ಮಾತು ಮಾತ್ರೆ ಕೇಳಿಸ್ತಾ ಇಲ್ವಾ ಹ್ಯಾ ಯಾರೋ ಇರ್ಬೋದು ಅಂತ ಅವನು ನಿರ್ಲಕ್ಷ್ಯ ಮಾಡಿದ ನಿರ್ಲಕ್ಷ್ಯ ಮಾಡಿ ಆ ನೀರನ್ನು ಕುಡ್ದ ನೀರು ಕುಡಿದು ಕೂಡಲೇ ದಡ್ಡ ಕೆಳಗೆ ಬಿದ್ದ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದ ನಕುಲ ಸುಮಾರು ಹೊತ್ತಾಯ್ತು ನಕುಲ ಬರಲೇ ಇಲ್ಲ ಧರ್ಮರಾಜ ನೋಡ್ತಾನೆ ಸಹದೇವನನ್ನು ಕರೆದ ಸಹದೇವ ನಕುಲ ಹೋದವನು ಬರಲೇ ಇಲ್ಲ ಹೋಗು ನೀನು ನೋಡು ಏನಾಗಿದೆ ನೋಡು ಅಂತ ಹೇಳ್ತಾನೆ ಆಯಿತು ಅಂತ ಸಹದೇವ ತಾನು ಬಂದ ಸಹದೇವ ಹುಡ್ಕೊಂಡು ಹುಡ್ಕೊಂಡು ಬರ್ತಾನೆ ಆ ಸರೋವರದ ಬಳಿಗೆ ಆ ಸರೋವರದ ಬಳಿ ನೋಡ್ತಾನೆ ನಕುಲ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ ಛೆ ಇದೇ ನೀ ರೀತಿ ಆಯಿತಲ್ವ ಅಂದ್ರೆ ಒಂದು ಸಲ ಗಾಬರಿ ಆಯ್ತು ಅವನಿಗೆ ಗಾಬರಿ ಆದರೂ ಕೂಡ ಮೊದಲೇ ಬಯಾರಿಕೆ ಆಗಿತ್ತು ಅವನಿಗೆ ಅದರೊಟ್ಟಿಗೆ ಇದನ್ನು ನೋಡಿ ಇನ್ನೂ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು ಅದಕ್ಕೋಸ್ಕರ ಅವನು ನೀರಿಲಿ ನೀರು ಕುಡಿಲಿಕ್ಕೋಸ್ಕರ ತಾನು ಸರೋವರ ಕೇಳಿದ ಇಳಿದ ಕೂಡಲೇ ಅವನಿಗೂ ಅದೇ ಮಾತಾತ ಸಾಹಸಂ ಕಾರ್ಷೀಹಿ ಮಮ ಪೂರ್ವ ಪರಿಗ್ರಹ ನೋಡು ಮಗು ದುಡುಕಬೇಡ ನನ್ನ ಸರೋವರ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ಕುಡಿ ಹೋಗು ಅಂತ ಸುತ್ತ ನೋಡಿದ ಯಾರು ಕಾಣಿಸ್ತಾ ಇಲ್ಲ ಯಾರು ಮಾಡಿದ್ದಾರೆ ಈ ರೀತಿ ಯಾರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ತಾನು ಯೋಚನೆಯನ್ನು ಮಾಡಿದೆ ಅವನು ನೀರನ್ನು ಕುಡಿದೇ ಬಿಟ್ಟ ನೀರನ್ನು ಕುಡಿದು ದೊಬ್ಬ ಕೆಳಗೆ ಬಿತ್ತ ಅವನು ಮೂರ್ಛೆ ತಪ್ಪಿ ಬಿತ್ತ ಸುಮಾರು ಹೊತ್ತಾಯಿತು ಸಹದೇವನೂ ಬರಲಿಲ್ಲ ಧರ್ಮರಾಜ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ನೀನು ಹೋಗಿ ನೋಡ್ಕೊಂಡು ಬಾ ಸುಮಾರು ಹೊತ್ತಾಯಿತು ಇನ್ನೂ ಬರ್ತಾನೇ ಇಲ್ಲ ಬಂದೇ ಇಲ್ಲ ಏನು ಕತೆ ಅಂತ ಆಯಿತು ಅಂತ ಅರ್ಜುನ ತಾನು ಬಂದ ಅರ್ಜುನ ಬಂದು ಸುತ್ತ ನೋಡ್ತಾನೆ ನಕುಲ ಸಹದೇವರು ಬಿದ್ದಿದ್ದಾರೆ ಹೂ ಯಾರೋ ನಕುಲ ಸಹದೇವರು ಈ ರೀತಿ ಮಾಡಿದ್ದಾರೆ ನಕುಲ ಸಹದೇವರು ಈ ರೀತಿ ಮಾಡಿದ್ದಾರೆ ಯಾರಿರ್ಬೋದು ಯಾರಿರ್ಬೋದು ಅಂತ ಹೇಳಬೇಕಾದ್ರೆ ಇವನಿಗೂ ಕೂಡ ಒಂದು ಅಶರೀರ ವಾಣಿ ಕೇಳಿಸ್ತು ಅರ್ಜುನ ದುಡುಕಬೇಡ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಆಮೇಲೆ ನೀನು ನೀರನ್ನು ಕುಡಿ ನೀನು ನಿನ್ನ ಆದ ಗತಿಯನ್ನೇ ನೀನು ಪಡಿಬೇಡ ಅಂತ ಇಷ್ಟು ಹೇಳಿದಾಗ ಅರ್ಜುನನಿಗೆ ಸಿಟ್ಟು ಬಂತಂದೆ ಕೈಯಲ್ಲಿ ಬಿಲ್ಲು ಬಾಣ ಬೇಡ ಇಟ್ಕೊಂಡಿದ್ದಾನೆ ಗಾಂಡಿ ಒಧನಸ್ತಾನ ಹಿಡ್ಕೊಂಡಿದ್ದಾನೆ ಯಾರು ಅದು ಮಾತಾಡೋದು ಎದುರಿಗೆ ಬಾ ಅಂತ ಹೇಳ್ತಾನೆ ಎದುರಿಗೆ ಬಾ ತಾಕತ್ತಿದ್ರೆ ಎದುರಿಗೆ ಬಂದೆ ಅಂತ ಹೇಳಿದ್ರೆ ನಾನು ಉತ್ತರವನ್ನು ಕೊಡ್ತೇನೆ ನಿನಗೆ ಉತ್ತರ ಕೊಡ್ತೇನೆ ಈಗಲೇ ಕೊಚ್ಚಿ ಹಾಕಿಬಿಡ್ತೇನೆ ನನ್ನನ್ನು ಮುಗಿಸಿ ಬಿಡ್ತೇನೆ ನಿನ್ನನ್ನು ನನ್ನ ತಮ್ಮಂದಿರಿಗೆ ಪರಿಸ್ಥಿತಿ ನೀನೇ ಈ ರೀತಿ ಮಾಡಿದೆ ಇದು ಯಾವುದೋ ಯಕ್ಷ ಇರಬೇಕು ಯಾವುದೋ ರಾಕ್ಷಸ ಇರಬೇಕು ಅದು ಯಾವುದು ದುಷ್ಟಶಕ್ತಿ ಇರಬೇಕು ಯಾವುದು ನನ್ನಿಂದ ಏನು ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿ ಅವನೇನು ತನಗೆ ಈ ಅದೃಶ್ಯವಾದ ಶಕ್ತಿಗಳೊಟ್ಟಿಗೆ ಯುದ್ಧ ಮಾಡುವಂಥ ತಾಕತ್ತಿದೆ ಆ ಎಲ್ಲ ತಾಕತ್ತುಗಳನ್ನು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದ ಅಂಥ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದ ಅವಾಗ ಅಶರೀರವಾಣಿ ಹೇಳ್ತದೆ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ ನಾನೇ ನಿನ್ನ ಹತ್ರ ಯುದ್ಧ ಬಯಸ್ತಾ ಇಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಹೇಳ್ತಾ ಇದ್ದೇನೆ ಯಾಕೆ ನಿನ್ನ ಹತ್ರ ವಿದ್ಯೆ ಇಲ್ವಾ ಪ್ರಶ್ನೆಗಳಿಗೆ ಉತ್ತರ ಕೊಡುವ ತಾಮರ್ ಸಾಮರ್ಥ್ಯ ಇಲ್ವ ನಿನಗೆ ಅಂತ ಈ ರೀತಿ ಕೇಳಿದಾಗ ಅವನು ಕೂಡ ನೋಡಿದ ನೋಡಿ ಯಾತಕ್ಕೂ ಒಂದು ನೀರು ಕುಡಿತೇನೆ ಯಾಕಂದರೆ ನನಗೂ ಭಯ ಹರಿಕೆ ಆಗ್ತಾ ಇದೆ ಅಂತ ಹೇಳಿ ಆ ಈ ಅಶರೀರವಾಣಿ ಹೇಳ್ತಾ ಇದ್ದರೂ ಕೂಡ ಅದನ್ನು ಧಿಕ್ಕರಿಸಿ ನೀರು ಕುಡಿಲಿಕ್ಕೆ ಹೋದ ನೀರು ಕುಡಿದ ಅವನು ದೊಪ್ಪ ಮೂರ್ಛೆ ತಪ್ಪಿ ಬಿದ್ದ ಇಂದ್ರನು ಕೂಡ ಸುಮಾರು ಹೊತ್ತಾಯಿತು ಈ ಅರ್ಜುನನು ಕೂಡ ಬರಲಿಲ್ಲ ಅರ್ಜುನ ಮೂರ್ಛೆ ತಪ್ಪಿ ಬಿದ್ದ ತಾನು ಅವನು ಕೂಡ ಬರಲಿಲ್ಲ ಧರ್ಮರಾಜ ಭೀಮಸೇನನ್ನು ಕಳಿಸ್ಕೊಟ್ಟ ಭೀಮಸೇನ ನೀನು ಹೋಗು ನೀನು ಹೋಗು ನೋಡು ಅಂತ ಭೀಮಸೇನ ಹುಡ್ಕೊಂಡು ಹುಡ್ಕೊಂಡು ಬಂದು ನೋಡ್ತಾನೆ ತನ್ನ ಮೂವರು ತಮ್ಮಂದಿರು ಕೂಡ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ ಯಾರು ಇದೇ ರೀತಿ ಮಾಡಿದ್ದು ಯಾರೋ ರಾಕ್ಷಸರಿರಬೇಕು ಯಾರೋ ದುಷ್ಟಶಕ್ತಿ ಇಲ್ಲಿರಬೇಕು ಅಂತ ಸುತ್ತ ನೋಡಿದನಂತೆ ಯಾರೇನೂ ಕಾಣಿಸ್ತಾ ಇಲ್ಲ ನಾನು ಮೊದಲು ನೀರು ಕುಡಿತೇನೆ ನೀರು ಕುಡಿದು ಆಮೇಲೆ ವಿಚಾರಿಸ್ಕೊಳ್ತೇನೆ ಅಂತ ಹೇಳಿ ನೀರು ಕುಡಿಲಿಕ್ಕೋಸ್ಕರ ಇಳೆದ ಅದೇ ಆ ಶರೀರವಾಣಿ ಸಾಹಸ ಮಾಡಬೇಡ ದುಡುಕುಬೇಡ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ನೀರು ಕುಡಿ ನೀರು ಹೋಗು ಇವನ್ ಲೆಕ್ಕಕ್ಕೆ ತಗೊಳ್ಲಿಲ್ಲ ಅರ್ಜುನ ಹ್ಯಾ ಯಾರು ಇದು ಈ ರೀತಿ ಮಾತಾಡೋದು ಯಾವ್ಯಾವುದು ಇರ್ತವೆ ಇಂಥ ಕಾಡುಗಳಲ್ಲಿ ಅವು ಏನು ಈ ರೀತಿ ಮಾತಾಡ್ತಾ ಇರ್ತವೆ ಅಂತ ಹೇಳಿ ತಾನು ನೀರನ್ನು ಕುಡಿದೆ ಬಿಟ್ಟ ಭೀಮಸಿಯನ್ನು ಕೂಡ ಮೂರ್ಛೆ ತಪ್ಪಿ ಬಿದ್ದ ಕಡೆಗೆ ನೋಡಿ ಧರ್ಮರಾಜ ತಾನೇ ಹುಡುಕಿಕೊಂಡು ಬಂದ ತಾನೇ ಹುಡುಕಿಕೊಂಡು ಬಂದು ಎಲ್ಲಿದೆ ಎಲ್ಲಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಸರೋವರದ ಬಳಿಗೆ ಬಂದ ನೋಡಿದರೆ ತನ್ನ ನಾಲ್ಕು ಸಹೋದರರು ಕೂಡ ಮುರುಚಿ ತಪ್ಪಿ ಬಿದ್ದಿದ್ದಾರೆ ದುಃಖ ತಡಿಲಿಕ್ಕಾಗಲಿಲ್ವಂತೆ ಧರ್ಮರಾಜನಿಗೆ ಅಯ್ಯೋ ಏನು ಈ ರೀತಿ ಆಗೋಯ್ತಲ್ವಾ ಇದು ಯಾರು ಮಾಡಿದ್ದಿದು ಕಡೆಗೆ ದುರ್ಯೋಧನನ ಕಡೆಯವರು ಇಲ್ಲೂ ಬಂದು ಏನಾದರೂ ಮಾಡಿದ್ರ ಅವರಿಂದ ಏನಾದರೂ ಮಾಡಲ್ಪಟ್ಟಿತ್ತ ಅಥವಾ ಯಾರಾದರೂ ರಾಕ್ಷಸರು ದುಷ್ಟರು ಏನಾದರೂ ಈ ರೀತಿ ಮಾಡಿದ್ದಾರೆ ಏನು ಕಾಣಿಸ್ತಾ ಇಲ್ಲ ಯಾಕಂದರೆ ದುಷ್ಟಶಕ್ತಿಗಳು ಏನಾದರೂ ಮಾಡಿದ ಪಕ್ಷದಲ್ಲಿ ಇವರ ಮುಖದಲ್ಲಿ ಈ ರೀತಿ ಪ್ರಸನ್ನತೆ ಇರ್ತಾ ಇರಲಿಲ್ಲ ಒಂಥರ ದುಗುಡ ಇರಬೇಕಿತ್ತು ಇವರ ಮುಖದಲ್ಲಿ ಯಾವುದೇ ದುಗುಡವನ್ನು ಕಾಣಿಸ್ತಾ ಇಲ್ಲ ನನಗೆ ಇನ್ನು ದುರ್ಯೋಧನಾದಿಗಳಲ್ಲಿ ಏನಾದರೂ ಹಾಂ ಹಾಂ ಅದು ಮಾಡುವಂತಹ ಧೈರ್ಯ ಇಲ್ಲ ದುರ್ಯೋಧನಾದಿಗಳಿಗೆ ಅಥವಾ ಈ ನೀರೇನಾದರೂ ವಿಷಭರಿತವಾಗಿದೆಯಾ ವಿಷಭರಿತವಾದ ನೀರನ್ನು ಕುರಿತು ಕುಡಿದು ಈ ರೀತಿಯಾಗಿದೆಯಾ ಇಲ್ಲ ವಿಷಭರಿತವಾದ ನೀರು ಇವರು ಸತ್ತಿದರೆ ಇವರು ಮುಖ ಮುಖಗಳಲ್ಲಿ ವಿಕಾರವಾಗಬೇಕಿತ್ತು ಆದರೆ ಆ ಏನು ವಿಕಾರ ಕಾಣಿಸ್ತಾ ಇಲ್ಲ ಮತ್ತೆ ಯಾಕೆ ಈ ರೀತಿಯಾಗಿದೆ ಅಂಥೇಳಿ ಯೋಚನೆಯನ್ನು ಮಾಡಿ ತನಗೂ ಕೂಡ ಬಾಯಿಯಾರಿಕೆ ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅವನು ನೀರನ್ನು ಕುಡಿಲಿಕ್ಕೋಸ್ಕರ ಸರೋವರ ಕೇಳಿದಾಗ ಅವನಿಗೂ ಅದೇ ಮಾತು ಬಂತು ನೋಡು ನಾನು ಯಕ್ಷ ಯಕ್ಷನಾಗಿ ನಿನಗೆ ಹೇಳ್ತಾ ಇದ್ದೇನೆ ಸಾಹಸವನ್ನು ಮಾಡಬೇಡ ದುಡುಕಬೇಡ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡು ಆಮೇಲೆ ನೀನು ನೀರ ನೀರನ್ನು ಕುಡಿ ಯಥೇಷ್ಟವಾಗಿ ನೀನು ನೀರನ್ನು ಕುಡಿ ಅನ್ನೋ ಒಂದು ಮಾತು ಕೇಳ್ತದೆ ಆಗ ಆ ಧರ್ಮರಾಜ ಹೇಳ್ತಾನೆ ಯಾರಪ್ಪ ನೀನು ಯಾಕೆ ಈ ರೀತಿ ಮಾಡಿದ್ಯಾ ನನ್ನ ಈ ಸಹೋದರರನ್ನು ಯಾವ ರೀತಿ ಮೂರ್ಛೆ ಈ ಸಹ ಇದು ಮೂರ್ಛೆ ತಪ್ಪಿದಾಗ ಯಾಕೆ ಮಾಡಿದ್ಯಾ ಅಂತ ಕೇಳಿದಾಗ ಧರ್ಮರಾಜನ ಎದುರಿಗೆ ಆ ರೂಪ ಕಾಣಿಸಿಕೊಳ್ತದೆ ಇಲ್ಲಿವರೆಗೆ ಯಾರಿಗೂ ಕಾಣಿಸದೇ ಇದ್ದದ್ದು ಇವನಿಗೆ ಕಾಣಿಸಿಕೊಳ್ತು ಒಂದು ಯಕ್ಷ ಯಕ್ಷ ಅಂದರೆ ಹೀಗೆ ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಬರೋಲ್ಲ ಹೇಗಿದೆ ಅಂತ ಹೇಳಿದ್ರೆ ವಿರೂಪಾಕ್ಷ ಮಹಾಕಾಯಂ ದೊಡ್ಡ ಶರೀರ ಮತ್ತು ಕಣ್ಣುಗಳೇನಿದೆ ಕಣ್ಣು ಒಡ್ಡಾದಂತಹ ಕಣ್ಣು ವಿರೂಪವಾದಂತಹ ಕಣ್ಣು ತಾಲ ಸಮುಚ್ಚಯಂ ಜ್ವಲನಾರ್ಕ ಪ್ರತೀಕಾಶಂ ಬೆಂಕಿಯ ಹಾಗೆ ಜ್ವಲಿಸ್ತಾ ಇದ್ದಾನಂತೆ ಆ ಯಕ್ಷ ಅದೃಶ್ಯಂ ಸರ್ವತೋ ಮುಖಂ ಅವನನ್ನ ಯಾರೂ ಏನು ಮಾಡಲಿಕ್ಕಾಗೋಲ್ಲ ಆ ರೀತಿ ಇರುವಂತಹ ಯಕ್ಷ ಅಂತೆ ತಿಷ್ಠಂತಂ ಹಾಗಂತೆ ಎಲ್ಲಿ ಅಲ್ಲಿರೋ ಒಂದು ಮರದಲ್ಲಿ ನಿಂತಿಲ್ಲ ಅಲ್ಲಿಗೆ ನೆಲದ ಮೇಲಲ್ಲ ಒಂದು ಮರದ ಮೇಲೆ ಕಾಣಿಸ್ಕೊಳ್ತಾ ಇದ್ದಾನಂತೆ ಯಕ್ಷ ಮರದ ಮೇಲೆ ಕಾಣಿಸ್ಕೊಳ್ತಾ ಇದ್ದಾನಂತೆ ಮೇರ ಮೇಘ ಗಂಭೀರ ನಾದೇನ ತರ್ಜಯಂತಂ ಮಹಾಸ್ವನಂ ಅವನ ಮಾತುಗಳು ಯಾವ ರೀತಿ ಇದೆ ಅಂದರೆ ಒಳ್ಳೆ ಗುಡುಗು ಗುಡುಗಿನ ಹಾಗೆ ಗಂಭೀರವಾದ ಮಾತುಗಳಂತೆ ಅಂತ ಆ ಮಾತಿನಿಂದಾಗಿ ಆ ಯಕ್ಷ ಹೇಳ್ತಾನೆ ನೋಡು ನಿನ್ನ ತಮ್ಮಂದಿರೇನಿದ್ದಾರೆ ನನ್ನ ಮಾತನ್ನು ಮೀರಿ ನಾನು ಕುಡಿಬೇಡಿ ಕುಡಿಬೇಡಿ ಅಂತ ಹೇಳಿದರೂ ಕೂಡ ಕುಡಿದದ್ರಿಂದಾಗಿ ಅವರಿಗಿಂತ ಪರಿಸ್ಥಿತಿ ಬಂದಿದೆ ನೀನು ಅದೇ ಮಾಡಲಿಕ್ಕೆ ಹೋಗಬೇಡ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡು ಅಂತ ಹೇಳಿ ಧರ್ಮರಾಜ ಅದಕ್ಕೆ ಆಯಿತು ಅಂತ ಹೇಳ್ತಾನೆ ನಚಾಹಂ ಕಾಮಯೇ ಯಕ್ಷ ತವ ಪೂರ್ವ ಪರಿಗ್ರಹಂ ನನಗೆ ಬೇಡಪ್ಪ ಯಾಕಂದರೆ ಧರ್ಮರಾಜ ಗೊತ್ತಿದೆಯಲ್ವ ಮೊದಲೇ ಅವನು ಮುದುದವನು ನಿನಗೆ ಸೇರಿ ಸರೋವರವ ಹಾಗಿದ್ರೆ ಬೇಡಪ್ಪ ನಾನು ಮುಟ್ಟಲ್ಲ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಮುಟ್ಟಲ್ಲ ಸರಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾ ಆಯಿತು ಯಥಾಶಕ್ತಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಆಮೇಲೆ ಏನಂತ ನೋಡೋಣ ಅಂತ ಇಲ್ಲಿ ನಾವು ಹೇಳಿದರೆ ಹಾಗಿದ್ರೆ ಧರ್ಮರಾಜನಂತೂ ಬುದ್ಧಿ ಧರ್ಮರಾಜನಷ್ಟು ಭೀಮಸೇನಿಗಿಲ್ವಾ ಅರ್ಜುನ ನಕುಲ ಸಹ ದೇವರಿಗೆಲ್ವ ಅವರು ದುಡುಕಿಬಿಟ್ರ ಧರ್ಮರಾಜನ ಹಾಗೆ ಸಮಾಧಾನದಿಂದ ವರ್ತಿಸ್ತಿಲ್ವ ದುಡುಕಿದ್ರ ಅನ್ನುವಂತಹ ಪ್ರಶ್ನೆ ಬರ್ತದೆ ಯಾಕಂದರೆ ನಾವು ಇಲ್ಲಿವರೆಗೆ ನೋಡ್ಕೊಂಡು ಬಂದಾಗೆ ಭೀಮಸೇನ ಯಾವತ್ತ ಆ ರೀತಿ ದುಡುಕುವವನಲ್ಲ ಅರ್ಜುನನ ಆ ರೀತಿ ದುಡುಕುವವನಲ್ಲ ಯಾಕಂದರೆ ದೇವಲೋಕಕ್ಕೆಲ್ಲ ಹೋಗಿ ಬಂದವನು ಅರ್ಜುನ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ಸಾಮಾನ್ಯ ಈ ರೀತಿ ದುಡುಕುವಂಥವರೆಲ್ಲ ದೇವಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಯಾಕೆ ಈ ರೀತಿ ಬಿದ್ದರು ಅಂದರೆ ಅದರ ಹಿಂದೆ ರಹಸ್ಯ ಇದೆ ಇದೆಲ್ಲ ಏನಂದರೆ ಮಹಾಭಾರತದಲ್ಲಿ ಮೇಲುನೋಟಕ್ಕೆ ಕಾಣದೇ ಇರುವುದನ್ನು ಮಧ್ವಾಚಾರ್ಯರು ನಮಗೆ ತಿಳಿಸ್ಕೊಂಡು ಹೋಗ್ತಾರೆ ಯಾಕೋಸ್ಕರ ಭೀಮಸೇನನು ನಾನು ಉತ್ತರ ಕೊಡಲಿಲ್ಲ ಅಂತೇಳಿದರೆ ನಿರ್ಲಕ್ಷ್ಯ ಮಾಡಿ ಅಲ್ಲ ಮತ್ತೇನೆಂದರೆ ಯಾವತ್ತೂ ಕ್ಷತ್ರಿಯನಾದವನು ವಿದ್ಯೋಪಜೀವನವನ್ನು ಮಾಡಬಾರದು ಹಿಂದೆಯೂ ನಾವು ನೋಡಿದ್ದು ನಹುಶ ನಹುಷ ಹೆಬ್ಬಾವಾಗಿ ಪ್ರಶ್ನೆ ಕೇಳಿದಾಗಲೂ ಕೂಡ ಭೀಮಸೇನ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ ಬಿದ್ದರೂ ಉತ್ತರ ಕೊಡಲಿಲ್ಲ ಯಾಕಂತ ಹೇಳಿದರೆ ಯಾವತ್ತು ನಾನು ಬದುಕಬೇಕು ಅಂತ ವಿದ್ಯೆಯನ್ನು ಉಪಯೋಗ ಮಾಡಬಾರ್ದಂತೆ ವಿದ್ಯೆ ನಮಗೆ ಜೀವನೋಪಾಯ ಆಗಬಾರ್ದಂತೆ ಮತ್ತು ವಿದ್ಯೆ ಅನ್ನುವುದು ದಾನಕ್ಕಿರುವುದು ಅನ್ನ ವಿದ್ಯೆ ಇದೆರಡು ಯಾವತ್ತು ದಾನ ಮಾಡಲಿಕ್ಕಿರುವುದು ಹೊರತು ಅದೇ ಈ ಅನ್ನವನ್ನು ಮಾರುವುದು ವಿದ್ಯೆಯನ್ನು ಮಾರುವುದು ಯಾವತ್ತು ಜೀವನೋಪಾಯ ಆಗಬಾರ್ದು ಇದು ಮಹಾ ಕೆಟ್ಟದ್ದಿದು ಕ್ಷತ್ರಿಯನಿಗಂತೂ ಕೂಡ ಯಾವುದೇ ಕಾರಣಕ್ಕೂ ಬ್ರಾಹ್ಮಣನಿಗೆ ವಿದ್ಯೆ ಎನ್ನುವುದನ್ನು ಮಾರಾಟ ಮಾಡಬಾರದು ಅಂತ ಹೇಳ್ತಾರೆ ಹಾಗಿರಬೇಕಾದ್ರೆ ಕ್ಷತ್ರಿಯನಾಗಿದ್ದು ನಾನು ವಿದ್ಯೆಯನ್ನು ಮಾರಾಟ ಮಾಡೋದಾ ಅಂದರೆ ವಿದ್ಯೆ ಮಾರಾಟ ಮಾಡೋದು ಅಂತ ಹೇಳಿದ್ರೆ ಆ ನೀರು ಕುಡಿಬೇಕಾ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂದರೆ ಒಂದು ನೀರು ಕುಡಿಲಿಕ್ಕೋಸ್ಕರವೂ ನಾವು ವಿದ್ಯೆಯನ್ನು ಉಪಯೋಗ ಮಾಡಬೇಕಾ ಬೇಡ ಅದು ಮಾಡಲ್ಲ ನಾನು ಅದಕ್ಕಾಗಿ ಕ್ಷತ್ರಿಯ ಧರ್ಮದಲ್ಲಿ ನಿರತನಾದಂಥ ಭೀಮಸ್ಯನ ನನಗೆ ಗೊತ್ತಿದ್ರೂ ಕೂಡ ಹೇಳಲಿಲ್ಲ ಯಾಕಂತ ನಾನು ವಿದ್ಯೆಯನ್ನು ಉಪಯೋಗಿಸ್ಕೊಂಡು ಬದುಕುವುದಿಲ್ಲ ಅಂತ ಅರ್ಜುನನು ಇದೇ ಕಾರಣದಿಂದಲೇ ತಾನು ಹೇಳಿಲ್ಲ ವಿದ್ಯೆಯನ್ನು ಉಪಯೋಗಿಸ್ಕೊಂಡು ನಾನು ಬದುಕುವುದಿಲ್ಲ ಅಂತ ಅದಕ್ಕಾಗಿ ತಾವು ಮೂರ್ಛೆ ತಪ್ಪಿ ಬಿದ್ದರು ಧರ್ಮರಾಜ ಇವಾಗ ತಾನು ಉತ್ತರವನ್ನು ಕೊಡ್ತಾ ಇದ್ದಾನೆ ಹಾಂ ಕೇಳು ಏನು ಪ್ರಶ್ನೆ ಕೇಳು ನಾನು ಉತ್ತರವನ್ನು ಕೊಡ್ತೇನೆ ಅಂತ ಮುಂದೆ ಯಕ್ಷ ಒಂದೊಂದೇ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿದ ಇದೇ ಯಕ್ಷ ಪ್ರಶ್ನೆ ಅಂತ ಮಹಾಭಾರತದಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಅಂತ ಹೇಳಿದರೆ ಅತ್ಯಂತ ಸೂಕ್ಷ್ಮವಾದ ಎಳೆ ಎಳೆಯನ್ನು ಧರ್ಮದ ಎಳೆ ಎಳೆಯನ್ನು ಈ ಜಗತ್ತಿನ ರಹಸ್ಯಗಳನ್ನು ಬಿಚ್ಚಿಡುತ್ತದೆ ಉದಾಹರಣೆಗೆ ಮೊದಲ ಪ್ರಶ್ನೆ ಯಕ್ಷನದ್ದು ಕಿಂಸ್ವಿಧಾಧಿತ್ಯ ಮುನ್ನಯತಿ ಚೇತಶ್ಚಾಭಿ ಚೇತಶ್ಚಾಭಿತಶ್ಚರ ನಮಸ್ತಂ ನಯತಿ ಕಸ್ಮಿಂಶ್ಚ ಪ್ರತಿ ಮೊದಲು ಸೂರ್ಯನಿಗೆ ಸಂಬಂಧಪಟ್ಟ ಪ್ರಶ್ನೆ ಸೂರ್ಯ ಕಂಸ್ವಿತ್ ಆದಿತ್ಯ ಮುನ್ನಯತಿ ಆದಿತ್ಯನನ್ನ ಮೇಲೆ ತರುವವರು ಯಾರು ಆದಿತ್ಯನನ್ನ ಮೇಲೆ ತರುವವರು ಯಾರು ಆ ಆದಿತ್ಯನ ಸೂರ್ಯನ ಸುತ್ತ ಇರುವವರು ಯಾರು ಆ ಸೂರ್ಯನನ್ನ ಕಡೆಗೆ ಮುಳುಗುವಂತೆ ಮಾಡುವವರು ಯಾರು ಸೂರ್ಯ ಯಾರನ್ನು ಆಶ್ರಯಿಸಿದ್ದಾನೆ ಪ್ರಶ್ನೆ ಇದು ಅಂದರೆ ಒಗಟಿನ ಹಾಗೆ ಇರುವ ಪ್ರಶ್ನೆ ಆದರೆ ಅತ್ಯಂತ ರಹಸ್ಯವಾದ ವೇದದ ವಿಚಾರಗಳನ್ನು ಒಳಗೊಂಡಂತಹ ಪ್ರಶ್ನೆ ಧರ್ಮರಾಜ ಅಷ್ಟೇ ಸುಂದರವಾಗಿ ಉತ್ತರವನ್ನು ಕೊಡ್ತಾನೆ ಬ್ರಹ್ಮಾಖ್ಯಾದಿತ್ಯ ಮುನ್ನಯತಿ ನಿಜವಾಗಲೂ ಕೂಡ ಸೂರ್ಯ ಮೇಲೆ ಬರುವಂಥ ಮಾಡುವವನು ಯಾರು ಅಂತೇಳಿದರೆ ಬ್ರಹ್ಮ ಬ್ರಹ್ಮ ಅನ್ನುವುದಕ್ಕೆ ಎರಡರ್ಥ ಒಂದೇನುಂತೇಳಿದರೆ ಭಗವಂತ ಭಗವಂತನ ಶಕ್ತಿಯಿಂದಾಗಿ ಆ ಸೂರ್ಯ ತಾನು ಮೇಲಕ್ಕೆ ಬರ್ತಾನೆ ಬೆಳಗಿನ ಜಾವದಲ್ಲಿ ಒಂದರ್ಥ ಇನ್ನೊಂದು ಅರ್ಥ ಏನಂತ ಹೇಳಿದರೆ ಶಾಸ್ತ್ರ ಏನು ಹೇಳ್ತದೆ ಅಂದರೆ ಈ ಬೆಳಗಿನ ಜಾವ ಅಂದರೆ ಸೂರ್ಯ ಯಾವಾಗ ಉದಯಿಸಬೇಕು ಅಂತ ಇಚ್ಛಿಸ್ತಾನೆ ಆಗ ಅವನನ್ನು ನುಂಗಿ ಬಿಡಬೇಕು ಅಂತ ಮಂದೇಹ ಅಂತ ದೈತ್ಯರು ಬರ್ತಾರೆ ಕೋಟಿ ಕೋಟಿ ದೈತ್ಯರು ಆ ಸೂರ್ಯನನ್ನು ನುಂಗ್ಲಿಕ್ಕೆ ಬರ್ತಾರಂತೆ ಆ ಸಂದರ್ಭದಲ್ಲಿ ಬ್ರಾಹ್ಮಣರು ತಾವು ಬಿಡುವಂತಹ ಸೂರ್ಯಾರ್ಘ್ಯ ಏನಿದೆ ಆ ಸೂರ್ಯಾರ್ಘ್ಯದಿಂದಾಗಿ ಮಂದೇಹ ರಾಕ್ಷಸರು ನಾಶ ಮಾಡ್ತಾರೆ ಅಂತ ಏನು ಎಲ್ಲ ಬ್ರಾಹ್ಮಣರು ಬಿಟ್ಟುಬಿಡ್ತಾರಾ ಅರ್ಘ್ಯವನ್ನು ಅಂದರೆ ಅದಕ್ಕಾಗಿ ಅರುವತ್ತು ಸಾವಿರ ಬಾಲಕಿಲ್ಯ ಋಷಿಗಳಿದ್ದಾರೆ ಅವರೆಷ್ಟು ಅಂದರೆ ಹೆಬ್ಬೆಟ್ಟಿನ ಗಾತ್ರ ಇರುವವರು ಅವರು ಯಾವತ್ತೂ ಸೂರ್ಯನ ಮುಂದೆ ಹೋಗ್ತಾ ಇರ್ತಾರೆ ಸೂರ್ಯನ ಮುಂದೆ ಹೇಗೆ ಅಂತೇಳಿದರೆ ಸೂರ್ಯನಿಗೆ ಮುಖ ಮಾಡಿಕೊಂಡು ಹಿಂದೆ ಹಿಂದೆ ಅಂದರೆ ಸೂರ್ಯ ಬರ್ತಾ ಇದ್ದಾನೆ ಅಂದರೆ ಹಿಂದೆ 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 ಹೋಗ್ತಾ ಇರ್ತಾರೆ ಅವರು ಅವರು ಆ ಸಮಯಕ್ಕೆ ಸರಿಯಾಗಿ ಇದನ್ನು ನಾವು ಸಂಧ್ಯಾಕಾಲ ಅಂತ ಕರೆಯುವುದು ಆ ಸಂಧ್ಯಾಕಾಲದಲ್ಲಿ ವಾಲಕ್ಕಿಲ್ಯ ಋಷಿಗಳು ತಾವು ಮೂರು ಅರ್ಘ್ಯವನ್ನು ಕೊಡ್ತಾರಂತೆ ಮೂರು ಅರ್ಘ್ಯವನ್ನು ಕೊಡುವುದರಿಂದಾಗಿ ಆ ಮಂದೇಹ ರಾಕ್ಷಸರೇನಿದ್ದಾರೆ ಅವರ ರಥ ನಾಶ ಆಗುತ್ತೆ ಅವರ ಆಯುಧಗಳು ನಾಶ ಆಗುತ್ತೆ ಅವರೇ ನಾಶ ಹೋಗ್ತಾರೆ ಆದರೆ ಬ್ರಹ್ಮನವರ ಅವರಿಗೆ ಮತ್ತೆ ಸಂಜೆ ಬರ್ತಾರೆ ಏ ಸೂರ್ಯನನ್ನು ನುಗ್ಲಿಕ್ಕೆ ಹೀಗೆ ಆ ಬ್ರಾಹ್ಮಣರು ಇಲ್ಲಿ ಕೊಡುವ ಅರ್ಘ್ಯ ಏನಿತ್ತು ಸೂರ್ಯ ಅರ್ಘ್ಯ ಅದರಿಂದಾಗಿ ಆದಿತ್ಯ ತಾನು ಯಾವುದೇ ಆತ್ ಅಡ್ಡಿ ಆತಂಕಗಳಿಲ್ಲದೆ ಮೇಲೆ ಬರ್ತಾನೆ ಎರಡನೆಯದೇನೆಂಥೇಳಿದರೆ ದೇವಸ್ಥಾಭಿತಶ್ಚರಃ ಸೂರ್ಯನ ಸುತ್ತ ಇರುವವರು ಯಾರು ಸೂರ್ಯನ ಸುತ್ತ ಎಲ್ಲ ದೇವತೆಗಳು ಇದ್ದಾರೆ ಅದಕ್ಕೋಸ್ಕರ ನಾವು ಬೆಳಗಾತ ಎದ್ದು ಸೂರ್ಯನನ್ನು ನೋಡಿ ನಮಸ್ಕಾರವನ್ನು ಮಾಡಿದ್ವು ಅಂದರೆ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದಾಗೆ ಮಧ್ಯದಲ್ಲಿಯೇ ನಾರಾಯಣ ಕೂತಿದ್ದಾನಂತೆ ಅದೇ ಸೂರ್ಯನಾರಾಯಣ ಸೂರ್ಯನಾರಾಯಣ ಮಧ್ಯದಲ್ಲಿದ್ದಾನೆ ಉಳಿದಾಗೆ ಎಲ್ಲ ದೇವತೆಗಳು ಅಲ್ಲಿದ್ದಾರೆ ಸೂರ್ಯನ ಸುತ್ತ ಇದ್ದಾರಂತೆ ಧರ್ಮಶ್ಚಾಸ್ತಂ ನಯತಿ ಇನ್ನು ಸೂರ್ಯ ಮುಳುಗುತ್ತಾನೆ ಸೂರ್ಯ ಮುಳುಗುವುದು ಯಾವುದರಿಂದ ಧರ್ಮದಿಂದ ಧರ್ಮದಿಂದಾಗಿ ಸೂರ್ಯ ಮುಳುಗುತ್ತಾನೆ ಅಯ್ಯೋಯ್ಯೋ ಧರ್ಮ ಸೂರ್ಯನನ್ನು ಮುಳುಗಿಸ್ತದ ಧರ್ಮ ಸೂರ್ಯನ ಎಬ್ಬಿಸ್ತದೆ ಎಂದು ನಾವು ತಿಳ್ಕೊಂಡಿದ್ವು ಧರ್ಮ ಸೂರ್ಯನನ್ನು ಮುಳುಗಿಸ್ತದೆ ಎಂದು ನಾವು ತಿಳ್ಕೊಂಡಿದ್ರು ಯಾವ ಧರ್ಮ ಅಂದರೆ ಅವರವರ ಪಾಲಿನ ಧರ್ಮ ಯಾಕಂದರೆ ನೋಡಿ ಮನುಷ್ಯ ಏನು ಧರ್ಮಾಚರಣೆಯನ್ನು ಮಾಡ್ತಾನೆ ಆ ಧರ್ಮಾಚರಣೆಯಿಂದಾಗಿಯೇ ಸೂರ್ಯ ಸರಿಯಾದ ಸಮಯಕ್ಕೆ ಮುಳುಗುತ್ತಾನೆ ಸರಿಯಾದ ಸಮಯಕ್ಕೆ ತಾನು ಉದಯಿಸ್ತಾನೆ ಇದು ಯಾವ ಧರ್ಮ ಅಂದರೆ ಮತ್ತೆ ಇದಕ್ಕೆ ವಾದಿರಾಜರು ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಮತ್ತು ಸಂಜೆ ಸಂಧ್ಯಾ ಮಾಡುವ ಧರ್ಮ ಇದೆಯಲ್ವ ಈ ಧರ್ಮ ಸೂರ್ಯನನ್ನು ಮುಳುಗುವಂತೆ ಮಾಡ್ತದೆ ಯಾಕಂದರೆ ಸೂರ್ಯ ಮುಳುಗುವುದು ಕೂಡ ಬಹಳ ಮುಖ್ಯವಾಗಬೇಕಾದದ್ದು ಯಾಕೆ ಸೂರ್ಯ ಯಾಕೆ ಮುಳುಗಬೇಕು ರಾತ್ರಿಯೂ ಕೂಡ ಸೂರ್ಯ ಇರಲಿ ಅಂತ ಹೇಳಿದರೆ ಅವಾಗ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಆಯಾಸ ಪರಿಹಾರವೇ ಆಗೋಲ್ಲ ರಾತ್ರಿ ಅನ್ನೋದು ಯಾಕೆ ಬರ್ತದೆ ಅಂದರೆ ಹಗಲಿಡೀ ಇವನ ಪರಿಶ್ರಮ ಏನು ಪಟ್ಟಿರ್ತಾನೆ ಆ ಶ್ರಮ ಪರಿಹಾರವನ್ನು ಮಾಡಿಕೊಳ್ಳುವುದು ರಾತ್ರಿಯಲ್ಲಿ ಅದರಿಂದಾಗಿ ಯಾವಾಗ ರಾತ್ರಿ ಬಂತು ರಾತ್ರಿಯೇನು ಮಲಗಿದ ಮಲಗಿದ್ರಿಂದಾಗಿ ಬೆಳಗ್ಗೆ ಮತ್ತೆ ಲವಲವಿಕೆಯಿಂದ ಕುಡಿದವನ ಅದ ಹೀಗೆ ರಾತ್ರಿಯೂ ಕೂಡ ಅವಶ್ಯವಾಗಿ ಬೇಕು ಒಬ್ಬ ವ್ಯಕ್ತಿಗೆ ಧರ್ಮಾಚರಣೆಯನ್ನು ಮಾಡುವಲ್ಲಿ ರಾತ್ರಿಯೂ ಕೂಡ ಅತ್ಯವಶ್ಯಕವಾಗಿದೆ ಅದಕ್ಕಾಗಿ ರಾತ್ರಿ ಚೆನ್ನಾಗಿ ಮಲ್ಕೊಂಡು ಹೋದರೆ ಬೆಳಗ್ಗೆ ಎದ್ದು ಯಾವುದೇ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಫ್ರೆಶ್ ಆಗಿರುತ್ತದೆ ಇಲ್ವಾ ರಾತ್ರಿ ಮಲ್ಕೊಳ್ಳೇ ಇಲ್ಲ ಅಂತ ತಿಳ್ಕೊಳ್ಳಿ ಆವಾಗ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿದ್ದು ಜಪ ಮಾಡಲಿ ಕೂತು ಪೂಜೆ ಮಾಡ್ಲಿಕ್ಕೆ ಕೂತು ನಿದ್ರೆಯೇ ಬರ್ತಾ ಅಂತ ಅಂತೇಳಿದರೆ ಮನುಷ್ಯನಿಗೆ ಲವಲವಿಕೆ ಇರೋಲ್ಲ ಧರ್ಮಾಚರಣೆಯನ್ನು ಆಗುವುದಿಲ್ಲ ಅದಕ್ಕಾಗಿ ಸೂರ್ಯ ಮುಳುಗುವುದೂ ಕೂಡ ಧರ್ಮಕ್ಕಾಗಿಯೇ ಧರ್ಮ ಕಾರ್ಯಕ್ಕಾಗಿ ಧರ್ಮದಿಂದಾಗಿಯೇ ಮುಳುಗುವಂಥದ್ದು ಇನ್ನು ಸತ್ಯೇಚ ಚ ಪ್ರತಿತಿಷ್ಠತಿ ವಾಸ್ತು ಕಸ್ಮಿಶ್ಚ ಪ್ರತಿ ಸೂರ್ಯ ಯಾ ಯಾವುದರಿಂದಾಗಿ ನಿಂತಿದ್ದಾನೆ ಸೂರ್ಯ ನಿಂತಿರುವುದು ಸತ್ಯದಿಂದಾಗಿ ಅಂತ ಹೇಳಿ ಸತ್ಯದಲ್ಲಿ ಸೂರ್ಯ ನಿಂತಿದ್ದಾನೆ ಅಂದರೆ ಅರ್ಥ ಏನು ಅಂದರೆ ಈ ಜಗತ್ತಿನಲ್ಲಿ ಸೂರ್ಯ ಬರ್ತಾ ಇದ್ದಾನೆ ಹೋಗುತ್ತಾ ಇದ್ದಾನೆ ಸೂರ್ಯ ಈ ಜಗತ್ತಿನಲ್ಲಿದೆ ಅಂದರೆ ಸತ್ಯದಿಂದಾಗಿ ಯಾವಾಗ ಸತ್ಯ ಸಂಪೂರ್ಣ ನಾಶ ಆಗ್ತದೆ ಆವಾಗ ಹಗಲು ರಾತ್ರಿಗಳೇ ಏರುಪೇರಾಗಬಹುದು ಅಲ್ಲೋಲ ಕಲ್ಲೋಲವಾಗಬಹುದು ಹೇಳಲಿಕ್ಕೆ ಬರೋಲ್ಲ ಎಲ್ಲವೂ ಏರುಪೇರಾಗ್ಲಿಕ್ಕೆ ಸಾಧ್ಯತೆ ಉಂಟು ಅಥವಾ ಇನ್ನೊಂದೇನಂತ ಹೇಳಿದ್ರೆ ಯಾವಾಗ ಮನುಷ್ಯನಲ್ಲಿ ಸತ್ಯ ಹೊರಟೋಯಿತು ಇದೆಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ವಿಜ್ಞಾನದಿಂದ ಕಂಡುಕೊಳ್ಬೇಕಾದದ್ದು ನೋಡಿ ಯಾವಾಗ ಮನುಷ್ಯನಲ್ಲಿ ಪ್ರಾಮಾಣಿಕತೆ ಹೋಯಿತು ಕೇವಲ ಸ್ವಾರ್ಥಿಯಾದ ತನ್ನನ್ನು ಮಾತ್ರ ನೋಡಿದ ಅವಾಗ ಏನಂದರೆ ಅವನು ಭೂಮಿಯನ್ನು ನೋಡಲ್ಲ ಏನೂ ನೋಡಲ್ಲ ಮೇಲಿನಿಂದ ಸೂರ್ಯನ ಪ್ರಖರವಾದ ಕಿರಣಗಳನ್ನು ತಡಿಲಿಕ್ಕೋಸ್ಕರ ನೀಲಿ ಆಕಾಶ ಓಝೋನ್ ಅನ್ನೋದಿದೆ ಅದು ನಾಶ ಆಯಿತು ಅಂತ ಹೇಳಿದರೆ ಸೂರ್ಯನ ನಮಗೆ ಭಯಂಕರ ಆಗ್ತಾನೆ ಸೂರ್ಯನ ಎಲ್ಲವನ್ನು ಸುಟ್ಟು ಭಸ್ಮ ಮಾಡಿಬಿಡುವಷ್ಟು ತಾಕತ್ತುಳ್ಳವನಾಗ್ತಾನೆ ಆದರೆ ಆ ರೀತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸತ್ಯ ಸ್ವಲ್ಪ ಇದೆ ಅಂತ ಸತ್ಯದಿಂದಾಗಿ ಸೂರ್ಯ ನಿಂತಿದ್ದಾನೆ ಅಂದರೆ ಸೂರ್ಯ ನಮಗೆ ಉಪಕಾರಿಯಾಗಿದ್ದಾನೆ ಇದು ಒಂದು ಪ್ರಶ್ನೆ ಆ ಯಕ್ಷನ ಪ್ರಶ್ನೆಗೆ ಧರ್ಮರಾಜ ಒಳ್ಳೆಯ ಉತ್ತರವನ್ನು ಕೊಟ್ಟ ಇನ್ನೊಂದು ಪ್ರಶ್ನೆ ಧರ್ಮ ಈ ಯಕ್ಷ ಕೇಳ್ತಾ ಇದ್ದಾನೆ ಏನು ಅಂತೇಳಿದರೆ ಕಶ್ಚಿತ್ ಸ್ವಿತ್ ಶ್ರೋತ್ರಿಯೋ ಭವತಿ ಸ್ವಿತ್ ವಿಂದತೆ ಮಹತ್ ಕ್ವಿತೀಯವಾನ್ ಭವತಿ ರಾಜನ್ ಕೇನಚ ಬುದ್ಧಿಮಾನ್ ನೋಡು ರಾಜನ್ ಧರ್ಮರಾಜ ಒಬ್ಬ ವ್ಯಕ್ತಿ ಶ್ರೋತ್ರಿಯ ಅಂತ ಯಾವಾಗ ಕರೆಯಲ್ಪಡ್ತಾನೆ ಶ್ರೋತ್ರಿಯ ಅಂತ ಹೇಳಿದರೆ ಒಳ್ಳೆಯವನು ಒಳ್ಳೆಯ ಸದಾಚಾರವಂತ ಇದು ಯಾವಾಗ ಕರೆಯಲ್ಪಡ್ತಾನೆ ಎರಡನೇನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಹತ್ತರವಾದದ್ದನ್ನು ಯಾವಾಗ ಪಡಿತಾನೆ ಭಾಳ ದೊಡ್ಡದು ಜೀವನದಲ್ಲಿ ದೊಡ್ಡದ್ದನ್ನು ಯಾವಾಗ ಸಂಪಾದನೆ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಒಬ್ಬ ವ್ಯಕ್ತಿ ಎರಡನೇವನಿಗೆ ಉಳ್ಳವನೇ ಆಗ್ತಾನೆ ಇಲ್ಲಿದ್ರೆ ಒಬ್ಬನೇ 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 ಅಂತ ಒಬ್ಬನೇ ಇರುವವನು ಎರಡನೇವನು ಯಾವಾಗ ಆಗ್ತಾನೆ ಅಲ್ಲರಿ ಇದು ಒಂದು ಪ್ರಶ್ನೆಯ ಪಕ್ಕದಲ್ಲಿ ಯಾರೊಬ್ರು ಬಂದರೂ ಎರಡನೇ ಅವನುವನಾಗ್ತಾನಲ್ವ ಅದೆಲ್ಲ ಇಲ್ಲಿ ಕೇಳ್ತಾ ಇರೋದು ನಿಜವಾಗಲೂ ಒಬ್ಬನೇ ಇದ್ದಾನೆ ಒಬ್ಬನೇ ಇದ್ದರೂ ಎರಡನೇ ಎರಡು ಜನ ಆಗಿದ್ದಾನೆ ಅವನು ಅದು ಯಾವಾಗ ಯಾವ ರೀತಿ ಆಗ್ತಾನೆ ನಾಲ್ಕನೇ ಇದ್ದೇನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬುದ್ಧಿವಂತ ಹೇಗಾಗ್ತಾನೆ ಬುದ್ಧಿವಂತನಾಗುವುದು ಹೇಗೆ ನಾಲ್ಕು ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ತಿರುವಿಗೆ ಸಾಕು ಇಂಥ ಪ್ರಶ್ನೆಗಳೆಲ್ಲ ಅಷ್ಟೇ ಚೆನ್ನಾಗಿ ಉತ್ತರವನ್ನು ಕೊಡ್ತಾನೆ ಧರ್ಮರಾಜ ಶ್ರುತೇರ ಶ್ರೋತ್ರಿಯೋ ಭವತಿ ಒಬ್ಬ ವ್ಯಕ್ತಿ ಶ್ರೋತ್ರಿಯ ಸಜ್ಜನ ಸದಾತಾರವಂತ ಯಾವಾಗ ಆಗ್ತಾನೆ ಅಂತೇಳಿದರೆ ಕೇಳುವ ಮೂಲಕ ವೇದಾಧ್ಯಯನದ ಮೂಲಕ ಶಾಸ್ತ್ರಾಧ್ಯಯನದ ಮೂಲಕ ಇಂಥ ಸದ್ವಿಚಾರಗಳೇನಿದೆ ಸದ್ವಿಚಾರಗಳನ್ನು ಕೇಳುವ ಮೂಲಕ ಅವನು ಒಳ್ಳೆಯವನಾಗ್ತಾನೆ ಇಲ್ಲದೇ ಇದ್ದರೆ ನೋಡಿ ಸಾ ಯಾರೂ ಈ ಸದ್ವಿಚಾರಗಳನ್ನು ಕೇಳಿಲ್ಲ ಸದ್ವಿಚಾರವನ್ನು ಕೇಳದವನಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತಲೇ ಗೊತ್ತಿರಲ್ವಲ್ಲ ಅದಕ್ಕೇನು ಅಂತ ಹೇಳಿದ್ರೆ ಕೆಟ್ಟದ್ದನ್ನೇ ಒಳ್ಳೆಯದು ತಿಳ್ಕೊಂಡಿರ್ತಾನೆ ಅಯ್ಯೋ ನಾನು ಕೆಟ್ಟದ್ದು ಮಾಡ್ತಾ ಇದ್ದೇನೆ ಅಂತಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಆ ರೀತಿ ಆಗೋದುಂಟು ಜೀವನದಲ್ಲಿ ಅವರಿಗೆ ಗೊತ್ತಿರೋಲ್ಲ ಅದಕ್ಕೆ ಕೆಟ್ಟದನ್ನೇ ಇರ್ತಾರೆ ಯಾವಾಗ ಕೇಳಿ ತಿಳ್ಕೊಳ್ತಾರೆ ಆಮೇಲೆ ಅಯ್ಯೋ ನಾವು ಎಷ್ಟು ತಪ್ಪು ಮಾಡ್ತಾ ಅಲ್ವಾ ಗೊತ್ತೇ ಆಗಲಿಲ್ವಲ್ಲ ನಮಗೆ ಆ ರೀತಿ ಅದರಿಂದಾಗಿ ಮನುಷ್ಯ ಯಾವತ್ತೂ ಯಾವಾಗ ಶ್ರೋತ್ರಿಯ ಒಳ್ಳೆಯ ವ್ಯಕ್ತಿ ಆಗ್ತಾನೆ ಅಂತೇಳಿದರೆ ಕೇಳುವ ಮೂಲಕ ಎರಡನೇದೇನು ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಈ ಜೀವನದಲ್ಲಿ ಮಹತ್ತರವಾದದ್ದನ್ನು ಯಾವಾಗ ತಾನು ಸಂಪಾದನೆ ಮಾಡ್ತಾನೆ ಮಹಾಫಲವನ್ನು ಯಾವಾಗ ಸಂಪಾದನೆ ಮಾಡ್ತಾನೆ ಅಂದರೆ ತಪಸ್ಸಿನಿಂದಾಗಿ ತಪಸ್ಸು ಅನ್ನುವುದೇನಿದೆ ಜೀವನದಲ್ಲಿ ಮಹತ್ತರವಾದ ಫಲವನ್ನು ತಂದುಕೊಡ್ತದಂತೆ ಅದಕ್ಕೆ ತಪಸ್ಸು ಅನ್ನುವುದು ಜೀವನದಲ್ಲಿ ಬೇಕೇ ಬೇಕು ಅಂತ ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕೃಷ್ಣ ಭಗವದ್ಗೀತೆಯಲ್ಲ ಅದನ್ನು ಹೇಳ್ತಾನೆ ತಪಸ್ಸನ್ನು ಬಿಡಬಾರದು ತಪಸ್ಸು ಅಂತ ಹೇಳಿದ್ರೇನು ದೇಹವನ್ನು ದಂಡಿಸುವುದು ಯಾವುದಕ್ಕಾಗಿ ಧರ್ಮಕ್ಕಾಗಿ ದೇವರಿಗಾಗಿ ಸುಮ್ಸುಮ್ನೆ ಅಲ್ಲ ಎರಡನೇನೆಂದರೆ ಯಾವತ್ತೂ ಒಳ್ಳೆಯ ಯೋಚನೆ ದೇವರ ಬಗ್ಗೆ ಈ ಚಿಂತನೆಯನ್ನು ಮಾಡು ಇದೇ ತಪಸ್ಸು ಇದು ಬೇಕೇ ಬೇಕು ಇದರಿಂದಾಗಿ ಅವನು ಮಹತ್ತರವಾದದ್ದನ್ನು ಸಂಪಾದನೆ ಮಾಡ್ತಾನೆ ಜೀವನದಲ್ಲಿ ಇನ್ನು ಮೂರನೇ ಪ್ರಶ್ನೆ ಏನಂದರೆ ಒಬ್ಬ ವ್ಯಕ್ತಿ ಒಬ್ಬನೇ ಇದ್ದು ಈರು ಇಬ್ಬರಿರುವವನೇ ಹಾಗಾಗ್ತಾನೆ ಧೃತ್ಯ ದ್ವಿತೀಯವಾನ ಭವತಿ ಇದು ನೋಡಿ ಬಹಳ ಸುಂದರವಾದದ್ದು ಒಬ್ಬ ವ್ಯಕ್ತಿಗೆ ಯಾವತ್ತು ಅಚಲವಾದ ನಿಲುವು ಬೇಕಂತ ನೋಡಿ ಈ ಅಚಲವಾದ ನಿಲುವೇ ಅವನ ಸಂಗಾತಿ ಒಬ್ಬ ವ್ಯಕ್ತಿಯ ಸಂಗಾತಿ ಯಾವುದು ಅಂದರೆ ಅಚಲವಾದ ನಿಲುವು ಅದಿಲ್ಲ ಅಂತೇಳಿದರೆ ಅಂತಹ ಧೈರ್ಯ ಇಲ್ಲ ಅಂದರೆ ಪಕ್ಕದಲ್ಲಿ ಇನ್ನೊಬ್ಬ ಇದ್ದರೂ ಭಯ ಹೋಗೋಲ್ಲ ಪಕ್ಕದಲ್ಲಿ ಇನ್ನೊಬ್ಬ ಇರ್ಬೋದು ಇದ್ದರೂ ಕೂಡ ಇವನಿಗೆ ಇವನೇನು ಸಿಂಹ ಬಂದರೆ ಇವನೇನು ಮಾಡ್ತಾರೋ ಇಲ್ಲ ಇವರು ಓಡಿ ಹೋಗ್ತಾರೇನು ಅಂದರೆ ನೋಡಿ ನಂಬಿಕೆ ಇಲ್ಲ ಅದಿಲ್ಲ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಅಚಲವಾದ ನಿಲುವಿದೆ ಏನೇ ಬರಲಿ ನಾನು ಎದುರಿಸ್ತೇನೆ ನಾನು ಸಾಧಿಸಲೇಬೇಕು ಏನಾದರೂ ಬರಲಿ ಅವಾಗ ನೋಡಿ ಪಕ್ಕದಲ್ಲಿ ಇನ್ನೊಬ್ಬರು ಇದ್ದವರೋ ಇಲ್ವೋ ನೋಡ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ನನಗೆ ನನ್ನ ಗುರಿ ಮುಖ್ಯ ಆ ಗುರಿಯನ್ನು ನಾನು ತಲುಪಲೇಬೇಕು ನೀವು ಬನ್ನಿ ನೀವು ಬಿಡಿ ನನಗದು ಕೆಲ್ ಲೆಕ್ಕವೇ ಇಲ್ಲ ಮತ್ತು ನಾನಂತೂ ಹೋಗೇ ಹೋಗ್ತೇನೆ ನೋಡಿ ಈ ರೀತಿ ಹೋಗ್ತಾನೆ ಒಬ್ಬನೇ ಇದ್ದರೂ ಹೆದರದೆ ಹೋಗ್ತಾನೆ ಯಾವಾಗ ಅಂತೇಳಿದರೆ ಇವನೊಟ್ಟಿಗೆ ಆ ಧೈರ್ಯ ಎಂಬಂತಹ ಎರಡನೆಯದ್ದಿದ್ದಾಗ ಈ ರೀತಿ ಒಬ್ಬನೇ ಇದ್ದು ಇಬ್ಬರುಳ್ಳವನು ಯಾವಾಗ ಆಗ್ತಾನೆ ಅಂತೇಳಿದರೆ ಧೃತಿ ಇದ್ದಾಗ ಅಚಲವಾದ ನಿಲುವು ಜೀವನದಲ್ಲಿದ್ದಾಗ ಅಂತ ಇನ್ನು ಬುದ್ಧಿವಂತ ಯಾರು ಬಹಳ ಸುಂದರವಾಗಿ ಹೇಳ್ತಾನೆ ಭವತಿ ಬುದ್ಧಿಮಾನ್ ವೃದ್ಧ ಸೇವೆಯ ಯಾವತ್ತೂ ಬುದ್ಧಿವಂತ ಓದಿ ಆಗುವುದಲ್ಲ ಬುದ್ಧಿವಂತ ತಿಳಿದು ಆಗುವುದಲ್ಲ ಬುದ್ಧಿವಂತನಾಗುವುದು ಯಾರು ಜ್ಞಾನಿಗಳಿದ್ದಾರೆ ಅವರ ಸೇವೆಯಿಂದ ವೃದ್ಧ ಸೇವೆಯ ಯಾರು ಜ್ಞಾನ ವೃದ್ಧರು ವಯೋವೃದ್ಧರು ಶೀಲವೃದ್ಧರಿದ್ದಾರೆ ಅವರ ಸೇವೆಯನ್ನು ಮಾಡುವುದರಿಂದಾಗಿ ಅವನಿಗೆ ಬುದ್ಧಿವಂತನಾಗ್ತಾನೆ ಅಂದರೆ ಒಳ್ಳೆಯ ಜ್ಞಾನ ಅವನಿಗೆ ಸಿಗುತ್ತೆ ಯಾವುದು ಒಳ್ಳೆಯದು ಗೊತ್ತಾಗುತ್ತೆ ಯಾಕಂದರೆ ಬುದ್ಧಿವಂತ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇವತ್ತು ಪುಸ್ತಕವನ್ನು ಓದಿ ಮಾರ್ಕನ್ನು ತೆಗೆದು ನೂರಕ್ಕೆ ನೂರು ಪಡೆಯುವವನು ಬುದ್ಧಿವಂತ ಅಲ್ಲ ಅವನು ಅವನೇನು ಅಂತ ಹೇಳಿದ್ರೆ ನೆನಪು ಶಕ್ತಿ ಇರುವವನಷ್ಟೇ ಯಾಕಂದರೆ ಎಲ್ಲ ಬಾಯ್ಪಾಠ ಮಾಡಿದರೆ ಅವರಿಗೆ ಬರೀತಾನೆ ಅದಲ್ಲ ನಿಜವಾದ ಬುದ್ಧಿವಂತ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಂಡ್ರೆ ನಾನು ಆ ಕಷ್ಟದಿಂದ ಪಾರಾಗಬೇಕು ಅಂತ ಗೊತ್ತಿದೆ ಅವನೇ ಬುದ್ಧಿವಂತ ಅದು ಕೇವಲ ಜೀವನದಲ್ಲಿ ನಮಗೆ ಗೊತ್ತಾಗುವುದು ಯಾರು ಹಿರಿಯರಿದ್ದಾರೆ ಹಿರಿಯರ ಮಾರ್ಗದರ್ಶನದಿಂದ ಯಾಕಂದರೆ ಅವರಿಗೆ ಜೀವನದಲ್ಲಿ ಅನುಭವ ಇರುತ್ತದೆ ಆ ಅನುಭವವನ್ನು ಅವ್ರು ಹೇಳ್ತಾರೆ ನೋಡು ಈ ರೀತಿ ನಮ್ಗೆ ಏನಾದರೂ ಕಷ್ಟ ಬಂತು ಅಂತ ನಾವು ಒದ್ದಾಡ್ತಾ ಇರ್ತೇವೆ ಏನು ಮಾಡಬೇಕು ಗೊತ್ತಾಗೋಲ್ಲ ಅವಾಗ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ತಿಳಿದವರಿದ್ದರೆ ಅದ ಅದಕ್ಕೇನು ಕಷ್ಟ ಇಲ್ಲ ಹೀಗೆ ಮಾಡಿ ಸ್ವಲ್ಪ ಯಾ ಪರಿಹಾರ ಆಗುತ್ತೆ ನೋಡು ಅವರು ಏನೋ ಒಂದು ಹೇಳ್ತಾರೆ ಅದಕ್ಕೆ ಒಂದು ಸುಲಭವಾದ ಮಾರ್ಗ ಕೂಡಲೇ ಕಷ್ಟ ಪರಿಹಾರ ಆಯಿತು ಇಂಥವರ ಮಾರ್ಗದರ್ಶನ ಇದ್ದಾಗ ನಾವು ಬುದ್ಧಿವಂತರಾಗ್ತೇವೆ ಅನ್ನೋಂಥ ಒಳ್ಳೆಯ ಮಾತನ್ನು ಧರ್ಮರಾಜ ಅಷ್ಟೇ ಚೆನ್ನಾಗಿ ಉತ್ತರ ಕೊಡ್ತಾನೆ ಹೀಗೆ ಈ ಯಕ್ಷ ಪ್ರಶ್ನೆಯನ್ನು ಒಂದು ಮುಂದುವರಿತದೆ ಅದೇನು ಯಕ್ಷ ಪ್ರಶ್ನೆ ಕೇಳ್ತಾನೆ ಅದಕ್ಕೇನು ಧರ್ಮರಾಜ ಉತ್ತರ ಕೊಡ್ತಾನೆ ಅನ್ನೋದನ್ನು ಮತ್ತೆ ಮುಂದೆ ನೋಡೋಣ ಅಂತ ಹೇಳಿ ಈ ಉಪನ್ಯಾಸವನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತೆ